ಸೊ ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ತಿಂಗಳಿನ ಕೊನೆಗೆ ನಾವು ಬಂದಿದ್ದೇವೆ, ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ಳಲಿಕ್ಕಾಗಿ ನಾವು ಬಂದಿದ್ದೇವೆ. ದೇವರಿಗೆ ಸ್ತೋತ್ರ. ಈಗಾಗಲೇ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ದೇವರು ನಮ್ಮೊಟ್ಟಿಗೆ ವಾಕ್ಯದಿಂದ ಮಾತನಾಡುವಂತೆ ದೇವರಲ್ಲಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ಒಂದು ವಾಕ್ಯವನ್ನು ಓದಿಕೊಂಡು ನಾವು ಮುಂದಕ್ಕೆ ಹೋಗುವಂಥವರು ಆಗಿರೋಣ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಕೆಲವು ಪದಾರ್ಥಗಳೊಟ್ಟಿಗೆ ಸೇರ್ತವೆ, ಆದರೆ ಕೆಲವು ಪದಾರ್ಥಗಳೊಟ್ಟಿಗೆ ಸೇರುವುದಿಲ್ಲ. ನಿಮಗೆ ಯಾವುದಾದ್ರೂ ಉದಾಹರಣೆ ಗೊತ್ತಾ? ರೀತಿಯಾಗಿ ಎಣ್ಣೆ, ನೀರಲ್ಲಿ ಎಣ್ಣೆಯನ್ನು ಹಾಕಿದರೆ ಎಣ್ಣೆ ಮತ್ತು ನೀರು ಏನಾಗೋದಿಲ್ಲ, ಸೇರೋದಿಲ್ಲ. ಇನ್ಯಾವುದಾದ್ರೂ ಸೇರದೇ ಇರೋದಿದೆಯಾ? ಆ ತಾವರೆ ಹೂವು ಎಲೆ. ಸೊ ತಾವರೆ ಹೂವು ಎಲೆ ಇದೆ, ಅದು ಎಲೆ ಮೇಲೆ ನೀರು ಹಾಕಿದ್ರೂ ಅದು ನಿಲ್ಲೋದಿಲ್ಲ, ಅದು ನೀರಲ್ಲೇ ಇರುತ್ತೆ, ಆದರೆ ನೀರು ಅದು ಸೇರೋದಿಲ್ಲ. ಓಕೆ, ಆಮೇಲೆ ಸೀಮೆಎಣ್ಣೆ ಮತ್ತು ನೀರು. ಓಕೆ, ಆಮೇಲೆ ಹಾಲು, ನಿಂಬೆಹಣ್ಣು ರಸ ಸೇರೋದಿಲ್ವಾ? ಓ, ಹಾಗಾದ್ರೆ ಟ್ರೈ ಮಾಡಿ ನೋಡ್ಬೇಕು. ನಾನು ಒಡೆದೋಗುತ್ತಾ? ಅಲ್ಲ, ಒಡೆದೋದ್ರೂ ಪರವಾಗಿಲ್ಲ, ಸೇರಬಾರ್ದು. ಮತ್ತೆ ಇನ್ನೇನು ಸೇರಲ್ಲ? ಹಾಲಿಂದ ಮೊಸರಾಗುತ್ತೆ ಅಲ್ಲ, ಸೇರದೇ ಇರೋದು ಏನಿದ್ರೆ? ಓಕೆ, ಅದು ಈಗ ಸೇರಲ್ಲ ಅಂತ ಹೇಳು. ಓಕೆ ಓಕೆ, ಹಾಗಾದ್ರೆ ಇನ್ನು ಕೆಲವು ತುಂಬಾ ಸೇರ್ತವೆ, ನಮಗೆ ಗೊತ್ತಾಗೋದೇ ಇಲ್ಲ, ತುಂಬಾ ಇದಾವ ಆ ತರ, ಹೌದಲ್ವಾ? ಉದಾಹರಣೆಗೆ ಹಾಲು ನೀರು ಹಾಕಿದ್ರೆ ಸೇರೋಗ್ಬಿಡ್ತವೆ, ಎಲ್ಲ ಸೇರೋಗ್ತದೆ. ಬೇರೆ ಸುಮಾರು ಉದಾಹರಣೆಗಳಿದಾವೆ ಹೇಳಕ್ ಹೋದ್ರೆ. ಆದ್ರೆ ಇವತ್ತು ನಾವು ಧ್ಯಾನ ಮಾಡ್ಲಿಕ್ಕಿರುವಂತ ಅಂಶ ಏನಂದ್ರೆ, ನಾವು ಲೋಕದಲ್ಲಿದ್ದೇವೆ, ಆದರೆ ಲೋಕದೊಟ್ಟಿಗೆ ನಾವೇನಾಗಬಾರ್ದು, ಸೇರಬಾರ್ದು. ಸೊ ಈಗ ಉದಾಹರಣೆ ಗೊತ್ತಾದ ಮೇಲೆ ನಿಮಗೆ ಸಂದೇಶನೂ ಗೊತ್ತಾಯ್ತು. ಯಾಕೆಂದ್ರೆ ಹೌದು, ನೀರು ಎಣ್ಣೆಯನ್ನು ನಾವು ಯಾವುದೋ ಒಂದು ಕಾರಣಕ್ಕೆ ಸೇರಿಸ್ತೇವೆ, ಆದರೆ ಆ ಎಣ್ಣೆ ನೀರಿನಲ್ಲಿ ಹಾಗೆ ಸಪರೇಟ್ ಆಗಿ ಕಾಣಿಸುವಂತೆ, ಇಲ್ಲ ತಾವರೆ ಕೆಸರಿನಲ್ಲಿ ಇರುವಂತ ತಾವರೆ ಹೂವ, ತಾವರೆ ಎಲೆ ಆ ಕೆಸರಿನಲ್ಲೇ ಬೆಳೀತದೆ, ಆದರೆ ಆ ತಾವರೆ ಹೂವನ್ನು ನೋಡುವಾಗ ಎಷ್ಟು ಚಂದವಾಗಿ ಅಂದವಾಗಿರುತ್ತದೆ, ಅದರ ಎಲೆ ಎಷ್ಟು ಚಂದವಾಗಿ ಅಂದವಾಗಿರುತ್ತೆ ನಾವು ನೋಡಿರುತ್ತೇವೆ. ಕೆಲವು ಸಾರಿ ಆಯಸ್ಕಾಂತಗಳನ್ನು ವಿರುದ್ಧ ದಿಕ್ಕದಲ್ಲಿ ಇಟ್ಟಾಗ ಆಯಸ್ಕಾಂತವು ಒಂದಕ್ಕೊಂದು ಸೇರೋದಿಲ್ಲ, ಅದು ಒಂದಕ್ಕೊಂದು ವಿರೋಧವಾಗಿರುತ್ತದೆ. ದೇವರ ವಾಕ್ಯವು ನಮಗೆ ಹೇಳುತ್ತದೆ, ನಾವು ಲೋಕದಲ್ಲಿದ್ದರೂ ನಾವು ಲೋಕಸ್ಥರಾಗಿರಬಾರದು, ಬದಲಾಗಿ ನಾವು ಪರಲೋಕಸ್ಥರಾಗಿರಬೇಕು. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯವು ಎಷ್ಟು ಚೆನ್ನಾಗಿ ಹೇಳುತ್ತದೆ ಅಂತ ಹೇಳಿದ್ರೆ, ನೀವು ಲೋಕದಲ್ಲಿದ್ದೀರಾ, ಆದರೆ ಲೋಕದಿಂದ ಆರಿಸಲ್ಪಟ್ಟಿದ್ದೀರಾ, ಆದರೆ ಮತ್ತೆ ನೀವು ಲೋಕದವರಂತೆ ನಡೆದುಕೊಳ್ಳಬಾರದು, ನೀವು ಲೋಕದಲ್ಲಿ ವಿಶೇಷವಾದವರಾಗಿ ಪ್ರತ್ಯೇಕವಾದವರಾಗಿರಬೇಕೆಂದು ದೇವರ ವಾಕ್ಯವು ನಮಗೆ ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ನಾವು ಇನ್ನು ಕೆಲವು ಉದಾಹರಣೆಗಳನ್ನು ಆಮೇಲೆ ನೋಡಿಕೊಳ್ಳೋಣ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 15:33 ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 15:33 ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಸದಾಚಾರವನ್ನ ಕೆಡಿಸುತ್ತದೆ. ಹಾಲಲುಯಾ. ಅರ್ಥ ಆಯ್ತಾ ವಾಕ್ಯ ಏನಿದು? ನೀಟಾಗಿ ಅರ್ಥ ಮಾಡಿಕೊಳ್ಬೇಕು. ಏನಂದ್ರೆ, ದುಸ್ಸಹವಾಸವು ಸದಾಚಾರವನ್ನ ಕೆಡಿಸುತ್ತದೆ. ಅದಕ್ಕೆ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ನೀವು ಮೋಸ ಹೋಗಬೇಡಿರಿ. ದೇವರ ವಾಕ್ಯವು ಹೇಳ್ತಾ ಇದೆ, ಕ್ರೈಸ್ತ ಮಕ್ಕಳಾದ ನಮಗೆ, ದೇವರನ್ನ ಹಿಂಬಾಲಿಸುವ ನಮಗೆ, ನಮ್ಮನ್ನ ಕೆಡಿಸುವಂತ, ನಮ್ಮನ್ನ ಲೋಕದಲ್ಲಿ ಸೇರಿಸಿಕೊಳ್ಳುವಂತ, ನಮ್ಮನ್ನ ಪಾಪಕ್ಕೆ ಬಂಧನಕ್ಕೆ ಬಿಡಿಸಿಕೊಡುವಂತ ಕೆಲವು ಕಾರ್ಯಗಳು ಇರುತ್ತವೆ, ಅವುಗಳಿಂದ ದೇವರ ವಾಕ್ಯವು ಹೇಳುತ್ತದೆ, ನೀವು ಮೋಸ ಹೋಗಬೇಡಿರಿ. ನಿಮ್ಮನ್ನ ಮೋಸ ಮಾಡುವಂತ ಕಾರ್ಯಗಳು ಲೋಕದಲ್ಲಿ ಯಾವಿದಾವೆ? ನಮ್ಮನ್ನ ಮೋಸ ಮಾಡುತ್ತವೆ ಅಂದ್ರೆ, ನೋಡಕ್ಕೆ ಚೆನ್ನಾಗಿರ್ತವೆ, ಆದರೆ ಅದರ ಮೂಲಕವಾಗಿ ನಮ್ಮನ್ನ ಪಾಪಕ್ಕೆ ಒಳಪಡಿಸ್ತವೆ. ನಮಗೆ ಗೊತ್ತಾಗೋದೇ ಇಲ್ಲ, ಒಂದು ರೀತಿಯಾಗಿ ಸ್ಲೋ ಪಾಯ್ಸನ್ ರೀತಿಯಾಗಿ, ನಿಧಾನವಾಗಿ ವಿಷವನ್ನು ಕೊಡುವ ರೀತಿಯಲ್ಲಿ ನಿಧಾನವಾಗಿ ನಮ್ಮನ್ನ ಏನು ಮಾಡ್ತದೆ, ಕೆಡಿಸುವಂಥವುಗಳು ಆಗಿರುತ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ಮೋಸ ಹೋಗಬಾಡ್ರಿ. ಆದರೆ ನಮ್ಮ ಸಂದೇಶ ಇವತ್ತೇನೆಂದರೆ, ದುಸ್ಸಹವಾಸವು ಸದಾಚಾರವನ್ನ ಕೆಡಿಸುತ್ತದೆ. ಮಕ್ಕಳು ಹುಟ್ಟಿದಾಗ ಯಾರು ಯಾವುದನ್ನು ಕೆಟ್ಟದನ್ನ ಕಲಿತು ಬರೋದಿಲ್ಲ. ಕಲಿತು ಬರ್ತವ? ಇಲ್ಲ. ನಾವು ಏನನ್ನ ಮಕ್ಕಳಿಗೆ ಕಲಿಸಿದ್ರೆ ಅದೇ ಭಾಷೆಯನ್ನ ಮಾತಾಡ್ತವೆ, ಹೌದಲ್ವಾ? ನೀವು ನಾವು ಇಂಡಿಯಾದಲ್ಲಿ ಮಗುವನ್ನ ಎತ್ತಿಬಿಟ್ಟು ಆ ಮಗುವಿಗೆ ಜನ್ಮ ಕೊಟ್ಟು ಆಫ್ರಿಕಾದಲ್ಲಿ ಬಿಟ್ಟು ಬಂದ್ಬಿಟ್ರೆ ಇಂಡಿಯಾ ಮಗು ತಾನೇ ಇಂಡಿಯಾ ಭಾಷೆ ಕಲಿತದ, ಆಫ್ರಿಕಾ ಭಾಷೆ ಕಲಿತದ? ಯಾಕೆ ಇಂಡಿಯಾದಲ್ಲಿ ತಾನೇ ಹುಟ್ಟಿದ್ದು?
ಆಫ್ರಿಕಾದಲ್ಲಿ ಎಲ್ಲಿ ಬೆಳೆಯುತ್ತೋ ಅಲ್ಲಿನ ಭಾಷೆಯನ್ನ ಅದು ಕಲಿಯುತ್ತೆ, ಹೌದಲ್ವಾ? ಅದೇ ರೀತಿಯಲ್ಲಿ ಒಂದು ಮಗು ಬಡತನದಲ್ಲಿ ಹುಟ್ಟಿದ್ರು ಐಶ್ವರ್ಯರ ಮನೆಯಲ್ಲಿ ಬೆಳೆಯಬಹುದು. ಹಾಗೆ ನೋಡಿ, ಮಕ್ಕಳು ಯಾವುದನ್ನು ಸಹ ಒಂದು ವೇಳೆ ಕಲಿತು ಬರುವುದಿಲ್ಲ ಕೆಟ್ಟದ್ದನ್ನ, ಅವರು ಬೆಳೆಯುವ ಸಮಾಜ, ಅವರು ವಾಸ ಮಾಡುವ ಮನೆ, ಅವರು ನಡೆಯುವಂತ ಜಾಗ, ಶಾಲೆ ಅವರನ್ನ ತಿದ್ದುತ್ತೆ. ಅದೇನು ಹೇಳ್ತದೆ, ಒಂದು ಸೆಂಟೆನ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಎನಿಥಿಂಗ್ ಕ್ಯಾನ್ ಬ್ರೇಕ್ ಯು ಆರ್ ಮೇಕ್ ಯು ಅಂತ ಹೇಳ್ತಾರೆ. ಯಾವುದ ಬೇಕಾದರೂ ನಿಮ್ಮನ್ನ ಕಟ್ಟಲೂಬಹುದು, ಅದು ನಿಮ್ಮನ್ನ ಕೆಡಿಸಲೂಬಹುದು, ಜೀವಿತಗಳನ್ನ ಕೆಡಿಸಲೂಬಹುದು, ಕಟ್ಟಲೂಬಹುದು. ಅನೇಕ ರೀತಿಯಲ್ಲಿ ಜನರು ಈಗ ಒಂದು ಸಭೆಯಲ್ಲಿ ನೀವು ಬರ್ತಾ ಇದ್ದೀರಿ ಅಂತ ಹೇಳಿದ್ರೆ, ನಮಗೆ ನಮ್ಮ ಉದ್ದೇಶ ಏನಂದ್ರೆ, ನಾವು ವೈಯಕ್ತಿಕವಾಗಿ ನಾವು ಕಟ್ಟಲ್ಪಡಬೇಕು, ಕುಟುಂಬಗಳಾಗಿ ನಾವು ಕಟ್ಟಲ್ಪಡಬೇಕು, ನಾವು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರಬೇಕು ನಮ್ಮ ಉದ್ದೇಶ. ಅದೇ ಕ್ರಿಸ್ತನಲ್ಲಿ ಬೆಳೆಯುವ ಪ್ರತಿ ಕುಟುಂಬವು ಲೋಕದ ರೀತಿ ನೀತಿಗಳನ್ನು ಅರಿತುಕೊಂಡು ಯಾವುದು ಸರಿ ಯಾವುದು ತಪ್ಪು, ಹೇಗೆ ನಡೆಯಬೇಕು ಹೇಗೆ ನಡೆಯಬಾರದು, ಯಾವ ರೀತಿ ಇರಬೇಕು ಎಂಬುದನ್ನು ದೇವರ ವಾಕ್ಯವು ಪ್ರತಿಯೊಬ್ಬರಿಗೂ ಕಲಿಸಿಕೊಡುತ್ತದೆ, ಹೌದಾ ಇಲ್ವಾ? ಏನ್ ಬರುತ್ತೆ, ಕಲಿಸಿಕೊಡ್ತದೆ. ಮಕ್ಕಳ ಕುರಿತಾಗಿ ಬೈಬಲ್ ಮಾತಾಡುತ್ತೆ, ಹೆಂಗಸರು ಇಲ್ಲ ಹೆಂಡತಿ ಹೇಗಿರ್ಬೇಕು ಮಾತಾಡ್ತದೆ, ಗಂಡಂದ್ರೆ ಹೇಗಿರ್ಬೇಕು ಮಾತಾಡ್ತದೆ, ತಂದೆ ತಾಯಿಗಳು ಹೇಗಿರ್ಬೇಕು ಮಾತನಾಡ್ತದೆ, ಸೇವಕರು ಹೇಗಿರ್ಬೇಕು ಮಾತನಾಡ್ತದೆ, ವಿಶ್ವಾಸಿಗಳು ಹೇಗಿರ್ಬೇಕು ಮಾತನಾಡ್ತದೆ, ಅಧಿಕಾರಿಗಳು ಹೇಗಿರ್ಬೇಕು ಮಾತನಾಡ್ತದೆ. ನೋಡ್ರಿ, ಎಲ್ಲ ಹೇಗಿರ್ಬೇಕೆಂದು ಬೈಬಲ್ ಮಾತನಾಡುತ್ತದೆ, ಹೌದಾ ಇಲ್ವಾ? ಮಾತನಾಡುತ್ತದೆ ಬೈಬಲ್ ಎಲ್ಲರಿಗೂ ಸ್ಪಷ್ಟವಾಗಿ. ಒಂದು ಗುರು ಹೇಗಿರ್ಬೇಕು, ಒಂದು ಶಿಷ್ಯ ಹೇಗಿರ್ಬೇಕು, ಮಾತಿನಲ್ಲಿ ಹೇಗಿರ್ಬೇಕು, ಕೇಳಿಸ್ಕೊಳ್ಳೋರು ಹೇಗಿರ್ಬೇಕು, ನಡ್ಕೊಳ್ಳೋರು ಹೇಗಿರ್ಬೇಕು, ಎಲ್ಲಾ ವಿಚಾರಗಳನ್ನ ಈ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ ನಮಗೆ ಇವತ್ತು ಪ್ರತ್ಯೇಕವಾಗಿ ಹೇಳ್ತಾ ಇರೋದೇನೆಂದ್ರೆ, ನೀವು ಲೋಕದಲ್ಲಿದ್ದರೂ ನೀವು ಪರಲೋಕದವರಂತೆ ನಡೆದುಕೊಳ್ಳಬೇಕು. ಹೇಗೆ ನಡೆದುಕೊಳ್ಳಬೇಕು? ಪರಲೋಕದವರಂತೆ ನಡೆದುಕೊಳ್ಬೇಕು. ನಾನು ಯಾವಾಗಲೂ ಒಂದು ಉದಾಹರಣೆಯನ್ನ ಹೇಳ್ತಾ ಇರ್ತೇನೆ. ಆ ಉದಾಹರಣೆ ಏನಂದ್ರೆ, ನಾವು ಕೆಲವು ಮೀನ್ ತರ್ತೀರಲ್ವಾ, ಮೀನ್ ತರ್ತೀವಿ ಸಾರ್ ಮಾಡ್ಲಿಕ್ಕೆ, ಸಮುದ್ರದ ಮೀನ್ ತರ್ತೀವಿ. ಓಕೆ, ಸಮುದ್ರದ ಮೀನು ತಂದಾಗ ಅದನ್ನ ಚೆನ್ನಾಗಿ ತೊಳೆದು ಚೆನ್ನಾಗಿ ಶುಭ್ರ ಮಾಡಿಬಿಟ್ಟು, ಇದನ್ನ ಲೆಂಟ್ ಸೀಸನ್ ಅಲ್ಲಿ ಮೀನ್ ಬಗ್ಗೆ ಮಾತಾಡ್ತಾ ಇದೀವಿ, ಮಾತಾಡಬಾರ್ದಲ್ಲ. ಸೊ ಕೆಲವರು ಹೇಳ್ತಾರೆ ಲೆಂಟ್ ಸೀಸನ್ ಎಲ್ಲ ಇದ್ರವೆಲ್ಲ ಮಾತಾಡಬಾರ್ದು ಅಂತ. ಓಕೆ, ಮೀನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ನಾವು ಸಾರಿಗೆಲ್ಲ ಮಾಡಿ ತಯಾರು ಮಾಡಿ ಸಾರು ತಯಾರು ಮಾಡ್ತೀವಿ. ಈಗ ಮೀನು ಎಲ್ಲಿ ಹುಟ್ಟಿದ್ದು? ನೀರಲ್ಲಿ. ನಾವು ಇವಾಗ ಸಮುದ್ರ ಮೀನು ಬಗ್ಗೆ ಮಾತಾಡ್ತಾ ಇದೀವಿ. ಓಕೆ, ಎಲ್ಲಿ ಹುಟ್ಟಿದ್ದು? ಬೆಳೆದಿದ್ದೆಲ್ಲಿ? ಅಲ್ಲೇ ಹುಟ್ಟಿ ಬೆಳೆದಂತ ಸಮುದ್ರದ ಫುಲ್ ನೀರೇನಾಗಿದೆ? ಉಪ್ಪಾಗಿದೆ. ಅವಾಗ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಂತ ಮೀನಲ್ಲಿ ಏನಿರ್ಬೇಕು? ಉಪ್ಪಿರ್ಬೇಕು. ಈಗ ನಾವು ಮೀನನ್ನ ತಂದು ಕಟ್ ಮಾಡಿ ಸಾರ್ಗೆ ಹಾಕಿದ್ರೆ, ಇಷ್ಟೊಂದು ಮೀನಿದೆ ಇದರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ, ಉಪ್ಪು ಬೇಡ ಅಂತೀವ? ಉಪ್ಪು ಬೇಡ ಅಂತೀವ? ಹಾಗಾದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಮೀನಿನ ಒಳಗೆ ಮೀನಿನ ಹೊರಭಾಗದಲ್ಲಿ ಮೀನು ಉಪ್ಪು ಅಲ್ಲಲ್ಲಿ ಮೆಂಚ್ಕೊಂಡಿರ್ಬೋದು, ಬಟ್ ಮೀನಿನ ಒಳಭಾಗದಲ್ಲಿ ಏನಿರೋದಿಲ್ಲ? ಉಪ್ಪಿರೋದಿಲ್ಲ. ಅದರ ಅರ್ಥ ಏನಂದ್ರೆ, ಒಂದು ಮೀನು ಉಪ್ಪು ನೀರಲ್ಲೇ ಹುಟ್ಟಿ ಉಪ್ಪು ನೀರಲ್ಲೇ ಬೆಳೆದು ಅಲ್ಲೇ ವಾಸ ಮಾಡಿ ಅಲ್ಲೇ ಇದ್ರೂ ಕೂಡ ಉಪ್ಪು ಅಂಟದ ಹಾಗೆ ಅದು ಜೀವಿಸಲಿಕ್ಕೆ ನೋಡುತ್ತದೆ, ಅಂದ್ರೆ ಅದರ ಗುಣ ಹಾಗೆ ಇರುತ್ತದೆ. ದೇವರು ಹೇಳುತ್ತಾರೆ, ಈ ಲೋಕದಲ್ಲಿ ನೀವಿದ್ರೂ ಕೂಡ ನೀವು ನಾನು ಪರಿಶುದ್ಧರಾಗಿರ್ಲಿಕ್ಕೆ ಅವಕಾಶ ಇದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ಉದಾಹರಣೆ ಏನಂದ್ರೆ, ಯೇಸು ಕ್ರಿಸ್ತರು. ಯೇಸು ಸ್ವಾಮಿ ಲೋಕದಲ್ಲಿ ಬಂದಾಗ ಜನ್ಮತಃ ಆತನು ಒಂದು ವೇಳೆ ಕನ್ಯೆಯಲ್ಲಿ ಹುಟ್ಟಿದನು, ಪಾಪ ರೈತನಾಗಿ ಹುಟ್ಟಿದನು. ಆದ್ರೆ ಆತನಲ್ಲಿ ಜೀವಿಸುವಾಗ, ನಾನು ಅದಕ್ಕೆ ಹೇಳಿದ್ದು, ಒಂದು ಮಗುವು ಈ ಲೋಕದಲ್ಲಿ ಹುಟ್ಟಿದಾಗ ಯಾವುದನ್ನು ಪಾಪವನ್ನು ಒತ್ತುಕೊಂಡು ಬರ, ಅಂದ್ರೆ ಈ ಲೋಕದಲ್ಲಿ ಜನ್ಮತಃ ಅದು ಪಾಪಿನೇ, ಆದ್ರೆ ಭಾಷೆಯಲ್ಲಿ ನಡವಳಿಕೆಯಲ್ಲಿ ಈ ಸಮಾಜ ಇಲ್ಲಿಂದ ಮಾತ್ರ ನಮಗೆ ಕಲಿಸುತ್ತದೆ. ಆದ್ರೆ ಯೇಸು ಸ್ವಾಮಿ ಇಲ್ಲಿ ಜೀವಿಸುವಾಗ ಪಾಪರಹಿತನಾಗಿ ಜೀವಿಸಿದನು. ಆತನು ಜನ್ಮತಃ ಪರಿಶುದ್ಧನು ಮತ್ತು ಆತನು ಕರ್ಮತಃ ಪರಿಶುದ್ಧನು. ಕರ್ಮತಃ ಅಂದ್ರೆ ಕ್ರಿಯೆಗಳಲ್ಲಿ. ನಾವು ಜನ್ಮತಃ ಪಾಪಿಗಳು, ಆದರೆ ಕ್ರಿಯೆಗಳಲ್ಲಿ ಕೂಡ ನಾವು ಪಾಪಿಗಳಾಗಿದ್ದೇವೆ, ಮನುಷ್ಯರಾದ ನಾವು. ಆದರೆ ಯೇಸು ಕ್ರಿಸ್ತರು ಜನ್ಮತಃ ಪರಿಶುದ್ಧನು, ಕರ್ಮತಃ ಆತನು ಪರಿಶುದ್ಧನು. ದೇವರು ಹೇಳ್ತಾನೆ, ನಾನು ಪರಿಶುದ್ಧನಾಗಿರುವಂತೆ ನೀವು ಕೂಡ ಏನಾಗಿರ್ಬೇಕು? ಅಯ್ಯೋ, ಈಗ ಕೆಲವರು ಹೇಳ್ತಾರೆ, ಯೇಸು ಸ್ವಾಮಿ ನೀವು ದೇವರಪ್ಪ, ನಿಮಗೆಲ್ಲ ಸಾಧ್ಯ. ಆದ್ರೆ ನಾನು ಮನುಷ್ಯನು, ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಬೇಗ ಶೋಧನೆ ಬಂದ್ಬಿಡುತ್ತೆ, ನನಗೆ ಬೇಗ ತೊಂದರೆ ಆಗ್ಬಿಡುತ್ತೆ, ನಾನು ಬೇಗ ಬಿದ್ದೋಗ್ತೀನಿ ಅಂತ ಹೇಳುವುದು ಎಲ್ಲಿದೆ ಅಂದ್ರೆ ನಮ್ಮಲ್ಲಿಯೇ ಇದೆ. ಒಬ್ಬ ವ್ಯಕ್ತಿ ಪಾಪ ಮಾಡದೇ ಇರುವಂತದ್ದು
ಪಾಪ ಮಾಡುವಂಥದ್ದು. ಅವ್ರು ಹೇಳ್ಬೋದು ಕೆಲವು ಸಾರಿ ಯಾರೋ ನನ್ನನ್ನು ತುಂಬಾ ಆಕರ್ಷಣೆ ಮಾಡಿದ್ರು, ನನ್ನನ್ನು ಯಾರೋ ತುಂಬಾ ಬಲವಂತ ಮಾಡಿದ್ರು, ನನಗೆ ತುಂಬಾ ನೋಡ್ಲಿಕ್ಕೆ ಮಾಡಿದ್ರು, ಅದರಿಂದ ನಾನು ಬಿದ್ದು ಹೋದೆ ಅಂತ ಹೇಳಬಹುದು. ಆದರೆ ಬೈಬಲಲ್ಲಿ ಎನ್ನ ಅನೇಕ ಜನರು ಪಾಪವು ಹತ್ತಿರಕ್ಕೆ ಬಂದಾಗಲೂ, ಶೋಧನೆ ಹತ್ತಿರಕ್ಕೆ ಬಂದಾಗಲೂ ಅದನ್ನು ಅವರು ಎದುರಿಸಿದರು, ಅದನ್ನು ಬೇಡ ಅಂದರು, ಅದನ್ನು ತಿರಸ್ಕಾರ ಮಾಡಿದರು ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಹೌದಾ ಇಲ್ವಾ? ಲೋಕದಲ್ಲಿ ನೋಡ್ತೇವೆ ಕೆಟ್ಟವರು ಇದ್ದೇ ಇದ್ದಾರೆ, ಕೆಟ್ಟ ಅಧಿಕಾರಿಗಳಿದ್ದಾರೆ, ಕೆಟ್ಟ ಹುಡುಗರಿದ್ದಾರೆ, ಕೆಟ್ಟ ಹುಡುಗಿಯರಿದ್ದಾರೆ, ಕೆಟ್ಟ ಉಪಾಧ್ಯಾಯರಿದ್ದಾರೆ, ಕೆಟ್ಟ ಪಾಸ್ಟರ್ಗಳಿದ್ದಾರೆ, ಕೆಟ್ಟ ನಾಯಕರುಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಅದು ನಮಗೆ ಹೇಗೆ ಸಂಬಂಧಪಟ್ಟುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಅಯ್ಯೋ ಅವರು, ಅಯ್ಯೋ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ಕೆಟ್ಟವರಾಗಿದ್ರು, ಅದಕ್ಕೆ ನಾನು ಕೆಟ್ಟವಳಾದೆ. ಕೆಲವು ಸಾರಿ ತಂದೆ ತಾಯಿಗಳನ್ನು ದೂಷಿಸುತ್ತೇವೆ, ಕೆಲವು ಸಾರಿ ಸಭೆಗಳನ್ನು ದೂಷಿಸುತ್ತೇವೆ, ಕೆಲವು ಸಾರಿ ಸಮಾಜವನ್ನು ದೂಷಿಸುತ್ತೇವೆ. ಆದರೆ ದೇವರ ವಾಕ್ಯ ಏನೇಳುತ್ತೆ ಗೊತ್ತಾ? ಲೋಕವೆಲ್ಲ ಪಾಪದಿಂದ ತುಂಬಿದೆ, ಸಮುದ್ರವೆಲ್ಲ ಹೇಗೆ ಉಪ್ಪಿನಿಂದ ತುಂಬಿದೆಯೋ ಲೋಕವೆಲ್ಲ ಪಾಪದಿಂದ ತುಂಬಿದೆ. ಆದರೆ ಪರಿಶುದ್ಧತೆಯಿಂದ ಜೀವಿಸುವ ಜವಾಬ್ದಾರಿ ನಮ್ಮದಾಗಿದೆ. ಹಾಲೆಲುಯಾ. ಏನಾಗಿದೆ? ಪರಿಶುದ್ಧತೆ ಜೀವಿಸುವುದು ಯಾರ ಜವಾಬ್ದಾರಿ? ಈಗ ಒಂದು ಉದಾಹರಣೆ ಹೇಳಿದ್ರು, ಉಮಾಸಿಸ್ಟ್ ಹೇಳಿದ್ರು ಏನಂದ್ರೆ, ಒಂದು ಕೆಸರಿನಲ್ಲಿ ಹುಟ್ಟಿದಂತ ಒಂದು ತಾವರೆ ಹೂವು, ಅದು ಒಳ್ಳೆ ಉದಾಹರಣೆ. ಅದಿರೋದೆಲ್ಲಿ? ಒಳ್ಳೆ ನೀರು ಅದು ಹುಟ್ಟದ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹುಟ್ಟದ, ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾನು ನೋಡೋಕ್ಕಾಗಲ್ಲ, ಇದ್ರೆ ಎತ್ತು ಬಿಸಾಡ್ತಾರೆ ಅದನ್ನ. ಸ್ವಿಮ್ಮಿಂಗ್ ಪೂಲ್ ನೀಟಾಗಿ ಇಟ್ಕೊಳ್ತಾರೆ ತಾನೇ? ನೀಟ್ ಅಲ್ಲಿ ಮಾಡುವಾಗ ತಾವರೆ ಹೂವು ಇರಲ್ಲ, ಅದು ಎಲ್ಲಿರುತ್ತೆ? ಕೆಸರಲ್ಲಿರುತ್ತೆ. ಆದ್ರೆ ಕೆಸರಲ್ಲಿ ಅದು ಎಲ್ಲಿಂದ ಆಳದಿಂದ ಹುಟ್ಟುತ್ತೆ ನೋಡಿ, ಅದು ಆಳದಿಂದ ಹುಟ್ಟಿದ್ರು ಕೂಡ ನೀರಿನ ಮೇಲೇನೆ ಇರುತ್ತೆ ಯಾವಾಗಲೂ. ಹೌದಾ ಇಲ್ವಾ? ನೀರು ಕಡಿಮೆ ಆದ್ರೆ ಏನಾಗುತ್ತೆ ಅದು? ತಾವರೆ ಏನ್ ಮಾಡುತ್ತೆ? ನೀರ್ ಲೆವೆಲ್ಗೆ ಇರುತ್ತಾ ಮೇಲೆ ಇರುತ್ತಾ? ಕರೆಕ್ಟ್ ಆಗಿ ನೀರು ಕಡಿಮೆ ಆದ್ರೂ ನೀರ್ ಲೆವೆಲ್ಗೆ ಹೋಗುತ್ತೆ, ನೀರು ಜಾಸ್ತಿ ಆದ್ರೂ ನೀರ್ ಲೆವೆಲ್ ಮೇಲೆ ಹೋಗುತ್ತೆ. ಅದೇನು ವಿಚಿತ್ರ ನಮಗೂ ಗೊತ್ತಿಲ್ಲ. ಹೌದಾ ಇಲ್ವಾ? ಗಮನಿಸಿದ್ದೀರಾ? ಹಾಗೆ ಸೂರ್ಯಕಾಂತಿ ಹೂವು ಈಗನೆ ಸೂರ್ಯನ ಯಾವ ಕಡೆ ಇದ್ರೆ ಆ ಕಡೆ ತಿರುಗುತ್ತದೆ, ಅದು ಹೆಂಗ್ ತಿರುಗುತ್ತದೆ ಗೊತ್ತಿಲ್ಲ. ಅಂದ್ರೆ ಅದು ಅದರ ಗುಣ, ಅದು ದೇವರ ಸೃಷ್ಟಿಯ ಗುಣ. ಅದು ಅಂದ್ರೆ ಸೂರ್ಯನ ಇರುವ ಕಡೆ ಸೂರ್ಯಕಾಂತಿ ಇರುವಂತೆ ನಾವು ಕೂಡ ದೇವರ ಕಡೆಗೆ ಯಾವಾಗಲೂ ತಿರುಗುವಂತವರಾಗಿರ್ಬೇಕು. ತಾವರೆ ಹೂವಿನ ರೀತಿಯಲ್ಲಿ ಕೆಲವು ಸಾರಿ ಅಯ್ಯೋ ನಾವಿರುವಂತ ಜಾಗ ಸರಿ ಇಲ್ಲ, ನಾವಿರುವಂತ ಊರು ಸರಿ ಇಲ್ಲ, ನಾವಿರುವಂತ ಸಭೆ ಸರಿ ಇಲ್ಲ ಎಂದು ಹೇಳಿ ನಾವು ಕೆಲವು ಸಾರಿ ದೂಷಣೆ ಮಾಡ್ತಾ ಇರ್ತೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಅದರ ಅಂತ ಜಾಗದಲ್ಲಿಯೇ ನೀನು ತಾವರಿಯಂತೆ ನೀನು ಸ್ಪೆಷಲ್ ಆಗಿರಬೇಕು, ಸೂರ್ಯಕಾಂತಿಯಂತೆ ದೇವರ ಕಡೆಗೆ ತಿರುಗಬೇಕು, ದೇವರಿಗಾಗಿ ಸಾಕ್ಷಿಯಾಗಿ ನೀನು ಜೀವಿಸಬೇಕು. ಯಾರೋ ಹಂಗಿದ್ದಾರೆ, ಎಲ್ಲರೂ ಹಂಗಿದ್ದಾರೆ, ಸರಿಯಿಲ್ಲ 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 ಅಂತ ಹೇಳಿ ನಾವು ಸರಿಯಿಲ್ಲ ಅಂತ ಹೋಗ್ತಾ ಇದ್ರೆ ಖಂಡಿತ ನಾವು ಯಾವತ್ತೂ ಕೂಡ ಸರಿಯಾಗಲಿಕ್ಕೆ ಇದೇ ಇಲ್ಲ. ಆದರೆ ದೇವರ ವಾಕ್ಯ ನಮಗೆ ಹೇಳೋದೇನೆಂದ್ರೆ, ನಾವು ದುಸ್ಸಹವಾಸವನ್ನು ಮಾಡಬಾರ್ದು. ಇದಾರೆ ಇಲ್ಲ ಅಂತಲ್ಲ, ಆದರೆ ನಾವೇ ಸಹವಾಸ ಮಾಡಿ ನಾವು ಅಯ್ಯೋ ಅವ್ರು ನಮಗೆ ಇದು ಮಾಡಿದ್ರು ಅದು ಮಾಡಿದ್ರು ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಸೊ ದೇವರ ವಾಕ್ಯ ಇವತ್ತು ನಮಗೆ ಹೇಳ್ತಾ ಇದೆ, ದುಸ್ಸಹವಾಸ ಮಾಡಬೇಡಿರಿ. ಸಹವಾಸ ಮಾಡಿದ್ರೆ ಏನಾಗುತ್ತೆ? ಸಹವಾಸ ದೋಷ ನಮ್ಮನ್ನ ಕೆಡಿಸುತ್ತದೆ. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಇಲ್ಲ ನಾವು ಒಬ್ಬರೇ ಇದ್ದು ನಾವು ಕೆಟ್ಟವರ ಸಂಗಡ ಹೋಗ್ಬೇಕು, ಇಲ್ಲ ಒಬ್ಬರೇ ಇದ್ದು ಒಳ್ಳೆಯವರ ಸಂಗಡ ಹೋಗ್ಬೇಕು, ನಮಗೆ ಆಪ್ಷನ್ ಇದೆ. ನಾವೇನು ಮಾಡಬೇಕಂದ್ರೆ, ಕೆಲವು ಸಾರಿ ನಮಗೆ ಪ್ರಾರ್ಥನಾ ವೀರರ ಜೊತೆಯಲ್ಲಿ, ವಾಕ್ಯ ಧ್ಯಾನಿಸುವವರ ಜೊತೆಯಲ್ಲಿ, ಒಳ್ಳೆಯ ಸಭೆಯ ಜೊತೆಯಲ್ಲಿ, ಬೆಳೆಯುವ ಸಭೆ ಬೆಳೆಯುವ ಜನ ಬೆಳೆಯುವಂಥವರ ಜೊತೆ ನಾವಿರಬೇಕು. ಕೆಡಿಸುವ ದುಸ್ಸಹವಾಸ ಅದು ಇದು ಕೆಟ್ಟದ್ದು ಮಾತನಾಡುವಂಥವರ ಸಂಗಡ ನಾವು ಇರಬಾರ್ದು. ಯಾರೋ ಏನೋ ಮಾತಾಡ್ತಾರೆ ಅಂದ್ರೆ ಅವರ ಸಂಗಡ ನಾವು ಇರಬಾರ್ದು, ಯಾಕೆಂದ್ರೆ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾರೆ. ನಾವು ಹಾಡಾಡುವಾಗ ಆತ್ಮಸ್ವರೂಪನೆ ಹಾಡಾಡುವಾಗ ಹೇಳ್ತದೆ, ಹೊಲಸದ ಕೆಸರಿನಿಂದ ನನ್ನನ್ನು ರಕ್ಷಿಸಿದಿ ನೀನು. ಈಗಾಗಲೇ ನಮ್ಮನ್ನ ಹೊಲಸಾದ ಕೆಸರಿನಿಂದ ದೇವರು ರಕ್ಷಿಸಿದ್ದಾರೆ, ಮತ್ತೆ ನಾವು ಹೊಲಸಾದ ಕೆಸರಿಗೆ ಹೋಗಿ ಬೀಳಬಾರ್ದು. ದೇವರ ವಾಕ್ಯ ಹೇಳ್ತದೆ ಬೀಳಬಾರ್ದು ಅಂತ. ಹಾಗಾದ್ರೆ ಈ ದುಸ್ಸಾಹಸದ ಬಗ್ಗೆ ನಾವು ಮಾತನಾಡುವಾಗ ಕೆಲವು ಜನರ ಜೊತೆಗೆ ನಾವು ಸೇರಬಾರದು ಅಂತ ವಾಕ್ಯ ಹೇಳುತ್ತದೆ. ಅದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 26:4 ಕೀರ್ತನೆಗಳ ಗ್ರಂಥ 26:4 ನಾನು ಕುಟಿಲ ಸ್ವಭಾವಿಗಳ ಸಹವಾಸ ಮಾಡುವವನಲ್ಲ, ಕಪಟಿಗಳನ್ನು ಸೇರುವವನಲ್ಲ. ನೋಡಿ, ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದಾನೆ ಒಂದು ಕೀರ್ತನೆಗಾರನಾದಂಥವನು. ನಾನು ನೋಡಿ, ನಾವು ತೀರ್ಮಾನ ಮಾಡದೆ ಬೇರೆಯವ್ರನ್ನ ದೂಷಿಸಿ ಯಾವ ಪ್ರಯೋಜನವೂ ಇಲ್ಲ. ಹೌದಾ ಇಲ್ವಾ? ಹೌದಾ ಇಲ್ವಾ? ಕರೆಕ್ಟಾಗಿ ಹೇಳಿ.
ನಾವು ದೂಷಿದ್ರೆ ನಾವು ಇಲ್ಲ ಇಲ್ಲ ಅವರೇ ನನಗೆ ಮಾಡಿದ್ದು ಆ ಥರ ಅಲ್ಲ, ನಾವು ತೀರ್ಮಾನ ಮಾಡಬೇಕು, ನಾವು ತೀರ್ಮಾನ ಮಾಡಬೇಕು. ಈ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನಾನು ಕುಟಿಲ ಸ್ವಭಾವಿಗಳ ಸಹವಾಸ ಮಾಡುವವನಲ್ಲ. ಕುಟಿಲ ಸ್ವಭಾವ ಅಂದ್ರೆ ಏನು? ಒಂಕು ಮಾತಾಡೋದು. ಓಕೆ, ಕುಟಿಲ ಸ್ವಭಾವ. ಸೊ ಕೆಲವರಿಗೆ ಅಂಥವ್ರೆ ಇಷ್ಟ ಅಲ್ವಾ, ಯಾವಾಗೂ ಏನೊಂಥರ ಕೀಳಾಗಿ ಮಾತಾಡಿ ಜೋಕ್ ಮಾಡೋರು ಕೆಲವ್ರಿಗೆ ಇಷ್ಟ. ಆದರೆ ಕೆಲವರಿಗೆ ಅಂಥವ್ರಂದ್ರೆ ಇಷ್ಟ ಇಲ್ಲ, ಹೌದಾ ಇಲ್ವಾ? ನಾವು ಯಾರೊಟ್ಟಿಗೆ ಸೇರ್ತೀವೋ ಅದೇ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತದಲ್ಲ, ಶೋ ಮಿ ಟೆಲ್ ಮೀ ಹೂ ಇಸ್ ಯುವರ್ ಫ್ರೆಂಡ್, ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತೇಳಿ. ಅಂದರೆ ನಿಮ್ಮ ಫ್ರೆಂಡ್ ಯಾರು ಅಂತ ನನಗೆ ತೋರಿಸು, ಅವನನ್ನು ನೋಡಿಬಿಟ್ಟು ನೀನು ಯಾರು ಅಂತ ಹೇಳ್ತೀನಿ ಅಂತ. ಅಂದರೆ ನಮ್ಮ ಫ್ರೆಂಡ್ಸ್ ನಾವು ಯಾರ ಜೊತೆಗೆ ಇರ್ತೀವಿ ಅಂದರೆ ಅಂಥ ಸ್ವಭಾವ ಉಳ್ಳವ್ರ ಜೊತೆನೇ ನಾವು ಇರ್ತೀವಿ, ಹೌದಲ್ವಾ? ಜೋಕ್ ಮಾಡ್ತಾ ಇದ್ರೆ ಕೆಲವ್ರಿಗೆ ಅಂಥವರೇ ಇಷ್ಟ, ಕೆಲವ್ರಿಗೆ ಮೌನವಾಗಿರೋದು ಇಷ್ಟ, ಕೆಲವ್ರಿಗೆ ಒಂದು ಥರ ಗೌರವಾನ್ವಿತವಾಗಿರೋದು ಇಷ್ಟ. ಯಾರ ಜೊತೆಗೆ ನಾವು ಸೇರ್ತೇವೆ ಅಂದರೆ ನಮ್ಮ ಸ್ವಭಾವ ಹೇಗಿರುತ್ತದೋ ಹಾಗೆ ನಾವು ಸೇರ್ತೇವೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ, ನಮ್ಮ ಯವನಸ್ಥರಿಗೆ ನಾವು ಮೊದಲಿಂದ ಸಣ್ಣ ಪ್ರಾಯದಿಂದ ಎಂಥವರ ಜೊತೆ ಸೇರಬೇಕು ಅಂತ ನಾವು ಹೇಳಿಕೊಡುವಾಗ ಅವ್ರು ಅಂಥವ್ರ ಜೊತೆನೇ ಸೇರ್ತಾರೆ, ಬೇರೆಯವ್ರ ಜೊತೆ ಸೇರ್ಲಿಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮ ನನಗೆ ಆ ಥರ ಹೇಳ್ಕೊಟ್ಟಿಲ್ಲ. ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ನಾನು ಈ ಥರ ಇರಬೇಕು, ಈ ಥರ ಆಗಬೇಕು, ನೋಡಿ ಭಾನುವಾರ ಆರಾಧನೆಗೆ ಹೋಗ್ಬೇಕು, ಮಿಕ್ಕಿದ ದಿನ ಶಾಲೆಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಟೈಮ್ ಆಗಿದ ತಕ್ಷಣ ಮನೆಗೆ ಹೋಗ್ಬೇಕು, ಅವ್ರು ಕರೆದ ತಕ್ಷಣ ನಾನು ಓ ಅನ್ಬೇಕು, ಅವ್ರು ಹೇಳಿದ ಕೆಲಸ ಮಾಡಬೇಕು, ಮನೆಯಲ್ಲಿ ಪ್ರೀತಿ ಮಾಡಬೇಕು, ಮನೆಯಲ್ಲಿ ಹಿಂಗಿರ್ಬೇಕು, ಇದೆಲ್ಲವನ್ನ ಹೇಳಿಕೊಟ್ಟಿದ್ದಾರೆ. ಆದರೆ ಅಂಥವ್ರನ್ನ ಅಂಥವ್ರು ಫ್ರೆಂಡ್ಸ್ ಮಾಡ್ಕೊಳ್ತಾರೆ. ಈ ಕೀರ್ತನೆಗಾರನೊಂದು ತೀರ್ಮಾನ ಮಾಡ್ತಾ ಇದ್ದಾನೆ, ನಾನು ಕುಟಿಲ ಸ್ವಭಾವವಾದವರ ಸಹವಾಸ ಮಾಡುವವನಲ್ಲ, ಕಪಟಿಗಳನ್ನು ಸೇರುವಲ್ಲ. ಕಪಟಿಗಳಂದ್ರೆ ಯಾರು? ಕಪಟಿಗಳಂದ್ರೆ ನಟನೆ ಮಾಡೋರು, ಹೌದಾ ಅಲ್ವಾ? ಹೊರಗೊಂದು ಒಳಗೊಂದು ತೋರಿಸ್ಕೊಳ್ಳೋರು ಕಪಟಿಗಳು. ಯೇಸು ಸ್ವಾಮಿ ಹೇಳ್ತಾರೆ ಅವರು ಸುಣ್ಣ ಬಳಿದ ಸಮಾಧಿಯಂತೆ, ಮೇಲೆ ಮಾತ್ರ ತಳುಕು ಬೆಳಕು ಅಂತ ಇರ್ತಾರೆ, ಒಳಗೆ ಮಾತ್ರ ತುಂಬ ಒಲಸಿರ್ತದೆ. ಕೆಲವು ಸಾರಿ ಕಪಟತನ ಅಂದ್ರೆ ಇದ್ದದ್ದು ತೋರಿಸ್ಕೊಳ್ಳಲ್ಲ, ಮಾತಾಡೋದು ಮಾತ್ರ ನಯವಾಗಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಒಂದೆರಡು ದಿನ ಆದ್ಮೇಲೆ ಅವರ ಅಸಲಿ ಸ್ವಭಾವ ಗೊತ್ತಾಗ್ಬಿಡ್ತದೆ. ಸೊ ಆ ರೀತಿ ಅದಕ್ಕೆ ಕಪಟತನ ಮಾಡ್ತಾರೆ. ನೋಡಿ, ಅವ್ರು ಗೊತ್ತಾದ ಮೇಲೆ ನಾವೇನು ಮಾಡಬಾರ್ದು? ಅವರ ಸಹವಾಸ ಯಾಕೆ? ನಾವು ಕೂಡ ಅದನ್ನ ಕಲ್ತ್ಕೊಂಡ್ಬಿಡ್ತೀವಿ, ನಾವು ಅದನ್ನ ನಿಧಾನವಾಗಿ ನಾವು ಕೂಡ ಕಲ್ತ್ಕೊಂಡ್ಬಿಡ್ತೀವಿ, ಹೌದಲ್ವಾ? ಈಗ ನಮ್ಮ ಜೊತೆಯಲ್ಲಿ ಯಾರೋ ಒಬ್ಬ ಇಬ್ರು ಫ್ರೆಂಡ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಒಬ್ಬ ಫ್ರೆಂಡ್ ಇದ್ದಾನೆ, ನಾನು ಅವರು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ದೇವನಹಳ್ಳಿಯಿಂದ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಬೆಂಗಳೂರಿಗೆ. ಯಾರೋ ಫೋನ್ ಮಾಡ್ತಾರೆ, ಬೆಂಗಳೂರವರು ಟ್ರಾವೆಲ್ ಮಾಡಿದ್ರೆ ನಾನು ಬೆಂಗಳೂರಲ್ಲಿದ್ದರೆ ನಾನು ಫೋನ್ ಮಾಡಿ ಇನ್ನೆಲ್ಲಿ ಮನೆ ಹತ್ರ ಬಂದುಬಿಡ್ತಾರೋ ಅಂತ ಹೇಳಿಬಿಟ್ಟು ನಾನೇನು ಹೇಳ್ತೀನಿ, ಅಯ್ಯೋ ಇವಾಗ ತಾನೇ ಯಲಹಂಕ ಬಿಟ್ಟು ದೇವನಹಳ್ಳಿ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಅವ್ರು ಎಲ್ಲಿರ್ತಾರೆ? ಸಿಟಿಯಲ್ಲೇ ಇರ್ತಾರೆ. ಅವ್ರು ಹೇಳೋದೇನು? ಇಲ್ಲ, ನಾನು ಈಗ ತಾನೇ ಹೋಗ್ತಾ ಇದ್ದೀನಿ. ಅಂದರೆ ಇದ್ದದ್ದನ್ನು ಮರೆಮಾಚಿ ಕಪಟತನವನ್ನು ತೋರಿಸೋದು ಒಳ್ಳೆಯವರ ಥರನೂ ಇರಬೇಕು, ಆದರೆ ಮಾಡೋದು ಮಾತ್ರ ಹಂಗೆ ಇರ್ತದೆ. ಈಗ ಉದಾಹರಣೆಗೆ ಅಂಥವ್ರ ಜೊತೆ ನಾನು ಇರ್ತಾ ಇದ್ರೆ ಒಂದೆರಡು ದಿನ ಆದಮೇಲೆ ನನಗೆ ಯಾರಾದರೂ ಫೋನ್ ಮಾಡ್ತಾರೆ ಇವಾಗ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಏನು ಇಕ್ಕಟ್ಟು, ಅವ್ರೀಗ ಬರ್ತೀನಿ ಅಂತ ಹೇಳ್ತಾರೆ. ಅವಾಗ ನನಗೇನು ಐಡಿಯಾ ಬರುತ್ತೆ? ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆಲ್ಲ ಹೇಳಿ ರೂಢಿ ಆಗೈತೆ, ನಾನು ಕೂಡ ಒಂದು ಟ್ರಯಲ್ ಏನು ಮಾಡೋಣ, ನಾನು ಒಂದು ಸುಮ್ಮನೆ ಹಂಗೆ ಹೇಳೋಣ ಅಂತೇಳಿ ನಾನು ಟ್ರೈ ಮಾಡ್ತೀನಿ. ಸೊ ಯಾರ ಸಹವಾಸ ನಾನು ಮಾಡ್ತಾ ಇರ್ತೀನೋ ಅದನ್ನು ನಾನು ಕೂಡ ಏನು ಮಾಡಿರ್ತೀನಿ, ಕಲ್ತ್ಕೊಂಡ್ಬಿಟ್ಟಿರ್ತೀನಿ. ಸೊ ಅದಕ್ಕೆ ಕೀರ್ತನೆಗಾರನು ಹೇಳ್ತೇನೆ, ನಾನು ಆ ರೀತಿ ಸೇರುವವನಲ್ಲ. ಜ್ಞಾನೋಕ್ತಿಗಳ ಗ್ರಂಥ 13ನೇ ಅಧ್ಯಾಯ 20ನೇ ವಚನವನ್ನು ಓದ್ಕೊಳ್ಳೋಣ. ನೋಡಿ, ಜ್ಞಾನಿಗಳ ಸಹವಾಸಿ ಏನಾಗ್ತಾನೆ? ಜ್ಞಾನಿಯೇ ಆಗ್ತಾನೆ. ಒಳ್ಳೆ ಬುದ್ಧಿವಂತ ಹುಡುಗನ ಜೊತೆ ಇದ್ರೆ ಅವನು ಮಾತಾಡೋ ಭಾಷೆ ಶೈಲಿ ಗೊತ್ತಾಗುತ್ತೆ, ಅವನು ಮಾತಾಡೋ ಜ್ಞಾನ ಗೊತ್ತಾಗುತ್ತೆ. ಅದೇ ಒಂದು ವೇಳೆ ಏನು ಗೊತ್ತಿಲ್ಲದೆ ಇರೋನ್ ಜೊತೆ ಇದ್ರೆ ಹಂಗೆ ದದ್ದಿಗಳಾಗೋಗ್ತಾರೆ. ಅದೇಲ್ಲದೋ ದದ್ದಿಗಳಂತಾರೆ ಏನಂತಾರೆ, ಏನು ಗೊತ್ತಿಲ್ಲದವ್ರು ಏನಂತಾರೆ, ಆ ದಡ್ರು. ಕೆಲವರು ಶಾರ್ಟ್ ಫಾರ್ಮಲ್ಲಿ ದದ್ದುಗಳಂತಾರೆ ಅಲ್ವಾ, ದದ್ದಮ್ಮ ಥರ ಇದೆಯಾ ನೋಡು, ದಡ್ಡಿಗಳ ಥರ ಇದೆಯಾ ನೋಡು ಅಂತಾರೆ, ಏನು ಗೊತ್ತಿಲ್ಲದವ್ರ ಥರ. ಒಂದು ವೇಳೆ ಮಕ್ಕಳು ಏನು ಮಾತಾಡಿಲ್ಲ, ಸುಮ್ಮನೆ ಇರೋರ ಜೊತೆ ಇದ್ರೆ ಹಂಗೆ ಇರ್ತಾರೆ. ಚೆನ್ನಾಗಿ ಚೂಟಿಯಾಗಿ ಮಾತಾಡುವ, ಧೈರ್ಯವಾಗಿ ಮಾತನಾಡುವ ಜೊತೆ ಇದ್ರೆ ಏನಾಗ್ತಾರೆ, ಅವರು ಧೈರ್ಯವಾಗಿ ಮಾತನಾಡ್ತಾರೆ, ಹೌದಲ್ವಾ? ನೋಡಿ, ಈ ಜ್ಞಾನಿಗೆ, ಜ್ಞಾನಿಯಾದ ಸೊಲೋಮನನ್ನು ಹೇಳ್ತಾ ಇದ್ದಾನೆ, ನೀವು ಜ್ಞಾನಿಗಳ ಜೊತೆ ಸೇರಿದ್ರೆ ಜ್ಞಾನಿಗಳಾಗ್ತೀರಾ,
ದಡ್ರ ಜೊತೆ ಸೇರಿದ್ರೆ ದಡ್ರ ಆಗ್ತೀರ. ಹಾಗಾದ್ರೆ ಇವತ್ತು ನಾವು ಹಾಗೆ ತಿಳ್ಕೊಳ್ಳೋಣ, ಭಕ್ತಿಯ ಜನರ ಜೊತೆಗೆ ನಾವು ಸೇರಿದ್ರೆ ಏನಾಗ್ತೀವಿ, ಭಕ್ತಿವಂತರಾಗ್ತೀವಿ. ಸುಮ್ಮನೆ ಇರುವಂತವರು, ನಾನು ಕೆಲವು ಸಭೆಗಳಲ್ಲಿ ನೋಡಿದ್ದೀನಿ, ಸಾರಿ ನಾನು ಸಭೆಗಳ ಬಗ್ಗೆ ದೂಷಣೆ ಮಾಡ್ತಾ ಇಲ್ಲ, ಯಾವಾಗ ನೋಡಿದ್ರು ಏನೋ ಒಂದು ಬೇರೆ ಸಭೆ ಬಗ್ಗೆ ಮಾತಾಡೋದು, ಅಲ್ಲಿನ ಜನ ಬಗ್ಗೆ ಮಾತಾಡೋದು, ಇದೇ ಕೆಲಸ ಆಗಿರ್ತದೆ. ನಾನು ಹೇಳೋದೇನೆಂದ್ರೆ, ಸಭೆ ಅನ್ನೋದು ಒಂದು ಪಾಠಶಾಲೆ ಅಲ್ವಾ? ದೇವರ ವಾಕ್ಯವನ್ನು ಕೇಳಬೇಕು, ದೇವರನ್ನ ಆರಾಧಿಸಬೇಕು, ನಾವಿಲ್ಲಿಂದ ಹೋಗ್ಬೇಕು ಅಲ್ವಾ? ನೋಡು ಪಕ್ಕದಲ್ಲಿ ಹೆಂಗಿದ್ದಾಳು ನೋಡು, ಏನು ಸೀರೆ ಕಟ್ಕೊಂಬಂದವಳು ನೋಡು, ನೋಡು ಈತನ ನೋಡು, ಹೆಂಗೆ ಹೇರ್ ಸ್ಟೈಲ್ ಮಾಡಿದನ್ನು ನೋಡು, ಇದನ್ನೆಲ್ಲ ಯಾಕೆ ಮಾತಾಡಬೇಕು? ನಮಗೇನು ಕೆಲಸ ಇದೆ? ನಾವು ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಬಂದಿದ್ದೇವೆ, ದೇವರ ವಾಕ್ಯ ಕೇಳಲಿಕ್ಕೆ ಬಂದಿದ್ದೇವೆ, ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಂಡ್ವಾ, ನಾವು ಹೋಗ್ಬೇಕಪ್ಪ. ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಲಿಕ್ಕೆ ಯಾವ ಅರ್ಹತೆ ನಮಗೆ ಇಲ್ಲ, ನಮಗೆ ಅದು ಅವಶ್ಯಕತೆ ಇಲ್ಲ, ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು ಹಾಗೆ ಭಕ್ತಿವಂತರ ಭಕ್ತಿಯುಳ್ಳವರ ಹಾಗೆ ನೀವು ನಡ್ಕೊಳ್ಬೇಕು, ಭಕ್ತಿ ಉಳ್ಳವರ ಹಾಗೆ ನಡ್ಕೊಳ್ಬೇಕು. ಸುಮ್ಮನೆ ಅದು ಇದು ಮಾತಾಡ್ಲಿಕ್ಕೆ ನೀವು ನಾನು ಹೋಗ್ಬಾರ್ದು. ಇಲ್ಲಿ ಹೇಳ್ತದೆ, ಜ್ಞಾನಿಯಾದವನು ಹೇಳ್ತಾ ಇದ್ದಾನೆ, ನೀನು ಜ್ಞಾನಿಯ ಸಹವಾಸ ಮಾಡು, ಮೂರ್ಖರ ಸಹವಾಸ ಮಾಡಬೇಡ. ನೋಡಿ ಅದು ಸಹವಾಸ ಕೆಡಿಸ್ತದೆ ನಮ್ಮನ್ನ. 21ನೇ ಅಧ್ಯಾಯ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 19ನೇ ವಾಕ್ಯವನ್ನು ಓದಿಕೊಳ್ಳೋಣ. ಕಾಡುವ ಜಗಳ ಗಂಟಿಯ ಸಹವಾಸಕ್ಕಿಂತಲೂ, ಹಿಂಗೆ ಹೇಳಿದ್ರೆ ಇನ್ನು ಮತ್ತೆ ಎಲ್ಲರೂ ಕಾಡಲ್ಲೇ ಇರಬೇಕು ಅಲ್ವಾ? ಏನಂತ ಹೇಳ್ತಾ ಇದೆ ವಾಕ್ಯ, ಕಾಡುವ ಜಗಳ ಗಂಟಿಯ ಸಹವಾಸಕ್ಕಿಂತಲೂ ಕಾಡಿನ ವಾಸವೇ ಲೇಸು. ಹಾಗಾದ್ರೆ ಎಷ್ಟು ಜಗಳ ಮಾಡ್ತಾರಲ್ವಾ? ಹಾಗಾದ್ರೆ ನಾವೆಲ್ಲರೂ ಕಾಡಿಗೆ ಹೋದ್ರೆ ಅಲ್ಲಿ ಇದ್ದಿದ್ದೆ, ಎಲ್ಲರೂ ಅಲ್ಲಿಗೆ ಕಾಡಿಗೆ ಬಂದಿರ್ತಾರಲ್ವಾ? ನಾಡಿಂದ ಎಲ್ಲರೂ ಕಾಡಿಗೆ ಹೋಗಿರ್ತಾರೆ, ತಿರುಗಿ ಅಲ್ಲಿಂದ ಎಲ್ಲಿಗೆ ಹೋಗೋದು? ಮತ್ತೆ ಊರಿಗೆ ಬರೋದು, ಮತ್ತೆ ಊರಲ್ಲಿ ಇರ್ತಾರಲ್ವಾ? ಅದಕ್ಕೆ ಏನು ಮಾಡ್ತಾ ಇದ್ರು ಮೊದಲ ಕಾಲದಲ್ಲಿ, ಸನ್ಯಾಸಿ ಇದ್ದವಾಗಿ ಹೋಗ್ಬಿಡ್ತಾ ಇದ್ರು. ಎಲ್ಲಿಗೆ ಹೋಗ್ಬಿಡ್ತಾ ಇದ್ರು ಗೊತ್ತಾ? ಕಾಡಿಗೆ ಹೋಗ್ಬಿಡ್ತಾ ಇದ್ರು, ಆಮೇಲೆ ಹಿಮಾಲಯಗಳಿಗೆ ಹೋಗ್ಬಿಡ್ತಾ ಇದ್ರು. ಯಾಕೆ? ಅಲ್ಲಿ ಯಾರು ಇರೋಲ್ಲ, ಚಳಿಯಲ್ಲಿ ಯಾರು ಇರ್ತಾರೆ? ಪರಿಶುದ್ಧರಾಗಿರ್ತಾರ, ತಣ್ಣಗಿರ್ತಾರ? ಅಲ್ಲಿ ಹೆಂಗಾಗ್ಬಿಡುತ್ತೆ ಗೊತ್ತಾ? ಆ ತಣುವಿಗೆ ಯೋಚನೆ ಮಾಡ್ತಾನೆ, ಓ ಇಲ್ಲಿರ್ಬೇಕಾ ಮನೆಗೆ ಹೋಗ್ಬೇಕಾ? ಅಯ್ಯೋ ಆ ಮನೆ ಯೋಚನೆ ಮಾಡಿದ್ರೆ ಬೇಡ ಬೇಡ, ಮನೆ ಇದೇ ಬೆಟ್ರು. ಆ ಚಳಿಯಲ್ಲಿರೋನು ಕೂಡ ಏನು ಯೋಚನೆ ಮಾಡ್ತಾನೆ, ಆ ಮನೆಯಲ್ಲಿರೋದಕ್ಕಿಂತ ಇಲ್ಲಿರೋದೇ ಬೆಟ್ರಪ್ಪ. ಯಾಕಂದ್ರೆ ಅಷ್ಟು ಆ ತೀರ್ಮಾನ ಮಾಡ್ತಾ ಇದ್ರು. ಅಂದ್ರೆ ಈಗಲೂ ಹಿಮಾಲಯದಲ್ಲಿ ತುಂಬ ಜನ ಇಲ್ಲ, ಯಾಕಂದ್ರೆ ಆ ಚಳಿಗೆ ತಟ್ಕೊಳಕ್ಕಾಗಲ್ಲ. ಆದರೂ ಕೆಲವು ಸಾರಿ ಮನಸ್ಸಿಗೆ ರೋಸಿ ಹೋಗಿ ಕುಟುಂಬದಲ್ಲಿ ಕಷ್ಟವಾಗಿ ಜೀವನನೇ ಬೇಡಪ್ಪ ಅಂದವರು ಕೆಲವು ಸಾರಿ ಕೆಲವರು ಹೋಗಿ ಆ ರೀತಿಯಾಗಿ ಕೆಲವರು ಕಾಡಲ್ಲಿ ಹೋಗಿ ಬಿಟ್ಬಿಡ್ತಾ ಇದ್ರು. ಯಾಕಂದ್ರೆ ನಾಡಲ್ಲಿರೋಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಕಷ್ಟ ಅಂತ ಹೇಳಿಬಿಟ್ಟು. ಬಟ್ ಇಲ್ಲಿ ಹೇಳ್ತಾ ಇರೋದು ನೀವೇನು ಮಾಡಬೇಕು, ಕಾಡುವ ಜಗಳ ಗಂಟಿಯ ಸಹವಾಸ. ಇವತ್ತು ನಾವು ಸಹವಾಸ ದೋಷ ಏನಂದ್ರೆ, ನಾವು ಈಗ ಎಲ್ಲಿ ಓಡೋದಕ್ಕಾಗಲ್ಲ, ಯಾಕಂದ್ರೆ ಕಾಡುಗಳೆಲ್ಲ ಹಾಳಾಗಿ ಈಗ ನಾಡುಗಳಾಗೋಗ್ತಾ ಇದ್ದಾವೆ, ಕಾಡುಗಳೆಲ್ಲ ಕಾಣಿಸ್ತಾ ಇಲ್ಲ ಇವಾಗೆಲ್ಲ, ಆದರೆ ನಾಡುಗಳಾಗ್ತಾ ಇದ್ದಾವೆ. ಆದರೆ ದೇವರ ವಾಕ್ಯ ಹೇಳೋದೇನೆಂದ್ರೆ ಜಗಳ ಗಂಟರ ಸಹವಾಸ. ಅಂದರೆ ಯಾವಾಗಲೂ ವಿನಾಕಾರಣ ಜಗಳ ಮಾಡೋರ ಜೊತೆ ಇದ್ರೆ ನಾವೇನಾಗ್ತೇವೆ, ನಾವು ಅದೇ ಕಲ್ತು ಬಿಡ್ತೇವೆ, ಇನ್ನೇನು ಆಗಲ್ಲ. ಅದೇ ದೇವರ ವಾಕ್ಯ ಹೇಳ್ತದೆ. ಆದರೆ ಇಲ್ಲಿ ಹೇಳ್ತಾ ಇರೋ ಮಾತು, ಅವರ ಸಹವಾಸ ಮಾಡೋದಕ್ಕಿಂತ ನಾವು ಕಾಡಿನ ವಾಸ ಮಾಡೋದೇ ಲೇಸು ಅಂತ ದೇವರ ವಾಕ್ಯವು ಹೇಳ್ತಾ ಇದೆ. ಅಂದರೆ ಅದರ್ಥ ಸಿಂಪಲ್ ಆಗಿ ನಾವೇನು ಮಾಡಬೇಕಂದ್ರೆ ಅದನ್ನು ಅವಾಯ್ಡ್ ಮಾಡಬೇಕು. ಅವರು ಮಾಡ್ತಾ ಇದ್ದಾರಂತ ನಾವು ಅವರ ಸಹವಾಸ ಮಾಡಿದರೆ ನಾವೇನಾಗ್ತೀವಿ, ಕೆಟ್ಟು ಹೋಗ್ತೇವೆ. ಇನ್ನೊಂದು ವಾಕ್ಯ ಇದೆ 22ನೇ ಅಧ್ಯಾಯದಲ್ಲಿ 24ನೇ ವಚನವನ್ನು ಓದ್ರಿ. ಕೋಪಿಷ್ಠನ ಸಂಗಡ ಸ್ನೇಹ ಬೆಳೆಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ. ಇವಾಗ ಎಷ್ಟು ವಿಚಾರಗಳನ್ನ ನಾವು ಮಾತಾಡ್ಕೊಂಡಿವಿ ಗೊತ್ತಾ? ಕುಟಿಲ ಸ್ವಭಾವದವರ ಬಗ್ಗೆ, ಕಪಟಿಗಳ ಬಗ್ಗೆ ಮಾತನಾಡಿದ್ವಿ, ಆಮೇಲೆ ಅಂದ್ರೆ ಜಗಳ ಗಂಟಿಯರ ಬಗ್ಗೆ ಮಾತನಾಡಿದ್ವಿ, ಕೋಪಿಷ್ಠರ ಬಗ್ಗೆ ಮಾತಾಡಿದ್ವಿ. ಅದರ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಇವರ ಸಂಗಡ ನಾವೇನು ಮಾಡಬಾರ್ದು, ಸಹವಾಸ ಮಾಡಬಾರ್ದು. ಮತ್ತೆ ಅವ್ರನ್ನ ಬಿಟ್ಟೋಗಕ್ಕಾಗುತ್ತಾ? ದೇವರ ವಾಕ್ಯ ಹೇಳ್ತಾ ಇರೋದ್ರಲ್ಲಿ ನೀವು ಗಮನಿಸಬೇಕು ವಿಷಯ, ಅವ್ರು ಇದ್ದಾರೆ ಆದರೆ ಅವರ ಸಹವಾಸ ಮಾಡಬೇಡ ಅಂತ ಹೇಳ್ತಾ ಇರೋದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಇಲ್ವಾ? ಯಾ ನಾವೇನು ಮಾಡಬಾರ್ದು, ಸಮುದ್ರದ ಮೀನು ನೀರನ್ನು ಬಿಟ್ಟು ಆಚೆ ಹೋದ್ರೆ ಸತ್ತೋಗುತ್ತೆ, ಹೌದಾ ಇಲ್ವಾ? ಸಮುದ್ರದ ನೀರು ನೀರು ಬಿಟ್ಟು ಆಚೆ ಹೋದ್ರೆ ಸತ್ತೋಗುತ್ತೆ, ಆದರೆ ನೀರಿನ ಅಂಶ ಅದರಲ್ಲಿ ಬರಬಾರ್ದು. ಹಾಗೇನೆ ಲೋಕವನ್ನು ಬಿಟ್ಟು ನಾವು ಎಲ್ಲಿ ಹೋಗೋಕ್ಕಾಗಲ್ಲ, ಸತ್ತರೇನೆ ನಾವು ಆಚೆ ಹೋಗೋಕ್ಕಾಗೋದು.
ಆದ್ರೆ ಅದರಲ್ಲಿ ಇರುವಾಗ ದೇವರು ಹೇಳ್ತಾ ಇದ್ದಾನೆ, ನೀನ್ ಬೇಕ್ ಬೇಕು ಅಂತ ಹೋಗಿ ಹೋಗಿ ಅವ್ರ ಜೊತೆನೆ ನೀನೇನ್ ಮಾಡ್ಬೇಡ, ಸಹವಾಸ ಮಾಡಬೇಡ, ಎಚ್ಚರವಾಗಿರು. ನಮಗೆ ಅರ್ಥ ಆಗುತ್ತಾ ಯಾರ್ದಾದ್ರೂ ಜೊತೆಯಲ್ಲಿ ನಾವು ಸಹವಾಸ ಮಾಡುವಾಗ ಈ ವ್ಯಕ್ತಿ ಇಂಥವರೇ ಅಂತ ನಿಮ್ಗೆ ಗೊತ್ತಾಗುತ್ತಾ? ಗೊತ್ತಾಗುತ್ತಾ ಗೊತ್ತಾಗಲ್ವಾ? ಒಂದೆರಡು ದಿನ ಆದ್ಮೇಲೆ ಗೊತ್ತಾಗುತ್ತೆ, ಓ ಈ ವ್ಯಕ್ತಿ ಇಂಥವರು ಅಂತ ಗೊತ್ತಾಗ್ಬಿಡುತ್ತೆ. ಆವಾಗ ನಾವೇನು ಮಾಡಬೇಕು? ನಿಧಾನವಾಗಿ ಅವ್ರನ್ನ ಅವಾಯ್ಡ್ ಮಾಡಬೇಕು, ಅವರಿಂದ ನಾವು ದೂರ ಇರಲಿಕ್ಕೆ ಪ್ರಯತ್ನ ಪಡಬೇಕು. ನಾವು ಅವ್ರ ಥರ ನೀನು ಸರಿಯಿಲ್ಲ, ನೀನು ಯಾವಾಗ ಸುಳ್ಳು ಹೇಳ್ತೀಯ, ನೀನು ನಾನು ನಿನ್ನ ಜೊತೆ ಬರಲ್ಲ ಅಂತ ಹೇಳೋದಲ್ಲ, ಅವ್ರ ಸ್ವಭಾವ ನಮಗೂ ಬಂದುಬಿಡ್ತದೆ ಆಮೇಲೆ. ಹಂಗೆಲ್ಲ ಅಲ್ಲ, ನಿಧಾನವಾಗಿ ನಾವು ಎಣ್ಣೆಯೇ ನೀರಲ್ಲಿ ಬಿದ್ದ ಎಣ್ಣೆಯಂತೆ ಅವುಗಳಿಗೆ ಮಿಕ್ಸ್ ಆಗದಿರಾ ಸಪ್ರೇಟಾಗೆ ನಾವು ಇರಬೇಕು. ಅರ್ಥ ಆಗ್ತಾ ಇದೆಯಾ? ನಮ್ಮ ಮನೆ ಪಕ್ಕದಲ್ಲೇ ಇರ್ತಾರೆ, ನಾವು ಮನೆ ಚೇಂಜ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ? ನಮ್ಮ ನಿಮ್ಮ ಸ್ವಂತ ಮನೆ ಇರ್ತೀಯಲ್ಲ, ನಿಮ್ಮ ಪಕ್ಕದಲ್ಲೇ ಇರ್ತಾರೆ, ನಿಮ್ಮ ಸ್ವಂತ ಮನೆ ಏನು ಸೇಲ್ ಮಾಡಿ ಹೋಗೋಕ್ಕಾಗುತ್ತೆ, ಅವರಿದು ಹಂಗಿದಾರ ಅಂತೇಳಿ. ಅದಕ್ಕೆ ಬದಲಾಗಿ ಏನು ಮಾಡಬೇಕು? ನಿಧಾನವಾಗಿ ತುಂಬ ಮಾತಾಡೋದನ್ನು ಕಡಿಮೆ ಮಾಡಬೇಕು, ತುಂಬ ಅವ್ರ ಜೊತೆ ಸಹವಾಸ ಮಾಡೋದನ್ನು ಕಡಿಮೆ ಮಾಡಬೇಕು. ಅವಶ್ಯಕತೆಗೆ ತಕ್ಕಷ್ಟು ಮಾತ್ರ ಮಾತಾಡಬೇಕು. ಯಾಕೆ ಅಂತ ಹೇಳಿದ್ರೆ ನನಗೆ ಟೈಮ್ ಸಿಗ್ತಾ ಇಲ್ಲ, ಸ್ವಲ್ಪ ಬ್ಯುಸಿ ನಾನು ಅಂತ ಹೇಳಬೇಕು ಅಷ್ಟೇ. ಓಕೆನಾ? ಯಾಕೆಂದರೆ ಕೆಲವು ಸಾರಿ ಅವ್ರನ್ನ ಸರಿ ಮಾಡೋಕ್ಕೋಗಿ ಅದೇ ಆಗೋದು. ನಾವು ಅಂದ್ಕೊಳ್ತೀವಿ ಒಳ್ಳೆ ರೀತಿಯಲ್ಲಿ, ನಾನು ನಿಧಾನವಾಗಿ ಅವ್ರ ಜೊತೆ ಹೋಗಿ 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 ಅವ್ರನ್ನ ಈ ಕಡೆ ಕರ್ಕೊಂಬರ್ತೀನಿ ಅಂತ ನಿಧಾನ ಹೋಗಿ 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 ಅಂತ ಆ ಕಡೆಗೆ ಹೋಗ್ಬಿಟ್ಟಿರ್ತೀವಿ ನಾವು. ಅವ್ರ ಈ ಕಡೆ ಬರೋದಿಲ್ಲ, ನಾವೇ ಆ ಕಡೆ ಹೋಗ್ಬಿಟ್ಟಿರ್ತೀವಿ. ಕೆಲವರು ಹೇಳ್ತಾರೆ ಅವ್ರನ್ನ ದೇವ್ರ ಕಡೆ ನಾನು ತರಬೇಕು ಅಂತ, ನಾನು ಅವರು ಕೊಟ್ಟಿದ್ದು ಸ್ವಲ್ಪ ತಿಂದೆ, ಅವ್ರು ಹೇಳಿದ್ದು ಸ್ವಲ್ಪ ನಾನು ಕೇಳಿಸ್ಕೊಂಡೆ, ಅವ್ರು ಹೇಳಿದಾಗೆಲ್ಲ ನಾನು ಅವ್ರ ಜೊತೆಯಲ್ಲಿ ಹೋದೆ, ಅವ್ರು ಕರೆದಾಗೆಲ್ಲ ಆ ಕಡೆ ಹೋದೆ, ಕೊನೆಗೆ ಅವ್ರು ಹೇಳಿದ್ರು ನೋಡ್ದಾ ನನ್ನ ಜೊತೆ ಎಷ್ಟು ಬಂದರೆ ಎಷ್ಟು ಖುಷಿಯಾಗಿರ್ತದೆ ಗೊತ್ತಾ? ಹೇಳ್ತಾರ ಇಲ್ವಾ? ನೋಡ್ದಾ ನನ್ನ ಜೊತೆ ಬಂದರೆ ಎಷ್ಟು ಖುಷಿಯಾಗಿರ್ತದೆ, ಶಾಪಿಂಗ್ ಹೋದ್ವಲ್ಲ, ಅಲ್ಲಿ ಹೋದ ಇಟ್ಟು ಸಿನಿಮಾ ನೋಡಿದ್ವಲ್ಲ, ಇಲ್ಲಿ ಬಂದು ತಿಂದುವಲ್ಲ, ಎಷ್ಟು ಚೆನ್ನಾಗೈತೆ. ನಿನ್ನ ಲೈಫ್ ಹೆಂಗೈತಂದ್ರೆ ಚರ್ಚ್ಗೆ ಹೋಗು ಸ್ವಾಮಿ ದೇವರೇ ಅಂದ್ಕೊಂಡು ವಾಪಸ್ ಬಾ. ಏನು ಲೈಫ್ ಅದು? ಬೋರ್ ಲೈಫ್ ಅದು. ಆ ಅವ್ರು ಹೇಳೋದು ನಮ್ಗೆ ಹೇಳೋದೇನೆಂದ್ರೆ ನಮ್ಮನ್ನು ಹೇಳೋದು ಅದು ಬೋರ್ ಲೈಫ್ ಅದು. ಹಂಗೆ ಹೋಗೋದು ದೇವ್ರನ್ನ ಆರಾಧನೆ ಕೂಡ ಬರೋದು. ಆದರೆ ನಾವು ನೋಡು ಒಳ್ಳೆ ಡ್ರೆಸ್ ಹಾಕ್ಕೊಳ್ತೀವಿ, ಪ್ರೋಗ್ರಾಮ್ಗಳಿಗೆ ಹೋಗ್ತೀವಿ, ಬರ್ತ್ಡೇಗಳು ಆ ಬರ್ತ್ಡೇಗಳು ಬರ್ತವೆ, ಮದುವೆಗಳು ಬರ್ತವೆ, ಏನೇನೋ ಬರ್ತವೆ, ನಾವೆಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ನೋಡು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕೈ ಕಡೆ ಸೆಳೆಯೋದಲ್ಲ, ನಮ್ಮನ್ನು ಅವರು ಆ ಕಡೆ ಸೆಳ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವೇನಾಗಿರಬೇಕು? ಎಚ್ಚರವಾಗಿರಬೇಕು. ಯಾಕೆಂದರೆ ಇನ್ನೊಬ್ಬರನ್ನ ಕಾಪಾಡೋಕ್ಕೋಗಿ ನಾವು ನಷ್ಟ ಆಗಬಾರ್ದಲ್ವಾ? ಈಜು ಬರದೇ ಇರುವಂಥ ವ್ಯಕ್ತಿ ನೀರಲ್ಲಿ ಮುಳುಗ್ತಾ ಇರ್ತಾನೆ. ಓಕೆನಾ? ಈಜು ಬರದೇ ಇರೋ ವ್ಯಕ್ತಿ ನೀರಲ್ಲಿ ಮುಳುಗ್ತಾ ಇರ್ತಾನೆ. ನಮಗೆ ಈಜು ಗೊತ್ತು, ನಾವೇನು ಅನ್ಕೋತೀವಿ, ಹೇ ನಾನು ಕಾಪಾಡ್ತೀನಿ ನೋಡ್ತಾ ಇರು ಅಂತ ಹೋಗಿ ನಾವೇನಾದರೂ ಒಳಗೆ ಅವ್ರ ಜೊತೆಗೆ ಧುಮುಕಿದ್ರೆ ಏನು ಮಾಡ್ತಾರೆ ಅವರು? ನಮ್ಮನ್ನ ಹಿಡ್ಕೊಂಡ್ಬಿಡ್ತಾರೆ ಭಯಕ್ಕೆ. ನಮ್ಮನ್ನ ಹಿಡ್ಕೊಂಡ್ಬಿಟ್ಟು ಏನಾಗ್ತದೆ, ಎಷ್ಟೋ ಜನ ಹಿಂಗೆ ಆಗಿರೋದು, ಕಾಪಾಡೋಕೆ ಹೋದವರು ಕೂಡ ಸತ್ತೋಗ್ಬಿಡ್ತಾರೆ. ಯಾಕೆ ಗೊತ್ತಾ? ಆ ಭಯಕ್ಕೆ ಅವ್ರು ಹಿಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ? ಈಜಲ್ಲೇ ನೀರ ಈಜು ಬಾರದೇ ಇರೋನ್ ಹೆಂಗೆ ಕಾಪಾಡಬೇಕು? ಜುಟ್ಟು ಹಿಡ್ಕೊಬೇಕಂತೆ. ಏನು ಹೇಳ್ಬೇಕು? ಅವ್ರು ಜುಟ್ಟು ಹಿಡ್ಕೊಬೇಕು. ನೀನೇನಾದರೂ ದಬ್ಕೊಳಕ್ ಹೋದ್ರೆ ನಿನ್ನ ಅವ್ರು ದಬ್ಕೊಂಡು ಇಬ್ರು ಹೋಗ್ಬಿಡ್ತಾರೆ ಕೆಳಕ್ಕೆ. ಅದಕ್ಕೇನು ಮಾಡಬೇಕು? ಈಜು ಬಾರದೇ ಇರೋವಂಥವ್ರನ್ನ ನೀವು ಕಾಪಾಡಬೇಕು ಅಂದರೆ ಅವರು ಜುಟ್ಟು ಹಿಡ್ಕೋಬೇಕು. ಅವ್ರು ನಿಮ್ಮ ಜುಟ್ಟು ಹಿಡ್ಕೊಂಡ್ರೆ ಮುಗೀತು. ಹಂಗೆ ಮಾಡೋಕೆ ಹೋಗ್ಬೇಡ್ರಿ, ನಿಮ್ಮ ಜುಟ್ಟು ಅವ್ರ ಕೈಯಲ್ಲಿ ಕೊಡೋಕೆ ಹೋಗ್ಬೇಡ್ರಿ. ಅವ್ರ ಜುಟ್ಟೇ ನೀವು ಹಿಡ್ಕೊಬೇಕು, ಯಾಕೆಂದರೆ ಈಜು ಬರೋದು ನಿಮಗೆ ಅವ್ರಿಗಲ್ಲ. ಆಗ ನಾವೇನು ಮಾಡಬೇಕಂದ್ರೆ ಹಾಗೆ ಅವ್ರನ್ನೆತ್ತಬೇಕು. ಪಾಪದಲ್ಲಿ ಬಿದ್ದವ್ರನ್ನ ಕೂಡ ಹಾಗೇನೆ ನಾವು ತುಂಬ ಪ್ರೀತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವ್ರ ಜೊತೆಗೆ ಸಹವಾಸ ಮಾಡ್ಕೊಂಡು ಹೋದರೆ ನಮ್ಮನ್ನು ಅವ್ರು ಎಳ್ಕೊಂಡ್ಬಿಡ್ತಾರೆ. ಬದಲಾಗಿ ಅವರ ಮೇಲೆ ನಾವು ಗ್ರಿಪ್ ಇರಬೇಕು ಅಷ್ಟೇ. ಅವ್ರನ್ನ ಎತ್ತಲಿಕ್ಕೆ ನೋಡಬೇಕು, ಎತ್ತಕ್ಕಾಗಲಿಲ್ವಾ ವಾಪಸ್ ಬಂದ್ಬಿಡು, ಯಾಕೆಂದ್ರೆ ನಿನ್ನನ್ನು ಒಳಕ್ಕೆ ಕರ್ಕೊಂಡ್ಬಿಡ್ತಾರೆ. ಅದರಿಂದ ಎಚ್ಚರವಾಗಿರಬೇಕು ಅಂತ ದೇವ್ರ ವಾಕ್ಯ ಹೇಳ್ತದೆ. ನೋಡಿ ಸಹವಾಸ ಎಲ್ಲ ಈ ರೀತಿಯಾಗಿ ಹೇಳ್ತದೆ, ನೀವು ಆ ರೀತಿಯಾಗಿ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ, ಮೊದಲ ಕೊರಿಂಥ 5:9. ಜಾರರು, ಲೋಭಿಗಳು, ಸುಳುಕೊಳ್ಳುವವರು, ವಿಕ್ರಾರಾಧಕರು, ಇವರ ಸಹವಾಸ. ಯಾರ ಸಹವಾಸ? ಎಷ್ಟು ಎಷ್ಟೆಷ್ಟು ಹೇಳಿದೆ ಹೇಳ್ರಿ ಒಂದು ಕಡೆಯಿಂದ ನೋಡೋಣ. ಜಾರರ ಸಹವಾಸ ಮಾಡಬಾರದು. ಆಮೇಲೆ ಈ ಲೋಕದಲ್ಲಿರುವ ಜಾರರು, ಲೋಭಿಗಳು,
ಸುಲುಕೊಳ್ಳುವವರು ವಿಗ್ರಹಾರಾಧಕರು ಇವರ ಸಹವಾಸವನ್ನ ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಹಾಗೆ ಬಿಡಬೇಕಾದ್ರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ಬಿಟ್ಟು ಬಿಡ್ಬೇಕಂದ್ರೆ ಅಲ್ಲಿ ಹೇಳೋದು ಅವ್ರ ಹತ್ರದಿಂದ ಬಿಟ್ಟು ನಾನು ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ ಹಂಗಾಗಲ್ಲ. ನಾನೇ ಎದ್ದೇಳ್ದಲ್ವಾ, ನಾವು ಅವ್ರನ್ನ ಬಿಡ್ಬೇಕಾದ್ರೆ ನಾವು ಸಾಯ್ಬೇಕು. ಅದಕ್ಕೆ ಫೋನ್ ಹೇಳ್ತಾ ಇದ್ದಾನೆ, ನೀನು ಅವನ್ನ ಬಿಟ್ಟು ಹೋಗೋಕೆ ಬಿಟ್ಟು ಎಲ್ಲೋ ಹೋಗ್ತೀನಿ, ಅಯ್ಯೋ ಇವ್ರ ಜೊತೆಯಲ್ಲಿ ಆಗಲ್ಲಪ್ಪ, ನಾನು ಪರಿಶುದ್ಧಳಾಗಿರ್ಬೇಕು, ನಾನು ಪರಿಶುದ್ಧನಾಗಿರ್ಬೇಕು ಅಂದ್ರೆ ಎಲ್ಲಿ ಹೋಗಕ್ಕಾಗಲ್ಲ. ಆದರೆ ಅವರ ಜೊತೆಯಲ್ಲಿ ಸಹವಾಸ ಮಾಡಬೇಡ, ಅವರೊಟ್ಟಿಗೆ ಏನ್ ಮಾಡಬೇಡ ನೋಡಿ. ಈಗ ಅದಕ್ಕೆ ಹೇಳಿದ್ದು, ಕೆಲವು ಸಾರಿ ವಿಗ್ರಹಾರಾಧಕರು ಇರ್ತಾರೆ, ಕೆಲವರು ಸುಲುಕೊಳ್ಳುವ ಬುದ್ಧಿ ಇರ್ತದೆ, ಅವರ ಜೊತೆ ಇರಬಾರದು ಅಂತ ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರೀತಿ ದೇವಜನವೇ ನೋಡಿ, ಇಷ್ಟೊಂದು ವಿಷಯಗಳನ್ನ ಬೈಬಲ್ ಹೇಳ್ತಾ ಇದೆ, ಇಂಥವರ ಸಹವಾಸ ಮಾಡಬೇಡ. ನೀವು ಯೋಚನೆ ಮಾಡಬೇಕು, ನಮ್ಮ ಉದ್ದೇಶ ಯಾರೊಟ್ಟಿಗೂ ಸೇರ್ಬೇಡ್ರಿ, ಯಾರೊಟ್ಟಿಗೂ ಮಾತಾಡಬೇಡ್ರಿ ಅಂತಲ್ಲ. ಆದರೆ ಅವರೇನಾದರೂ ನಮ್ಮನ್ನು ಪಾಪಕ್ಕೆ ಸೆಳೆಯುತ್ತಾ ಇದ್ರೆ, ದೇವರಿಂದ ನಮ್ಮನ್ನು ದೂರ ಮಾಡ್ತಾ ಇದ್ರೆ, ನಮ್ಮ ತಂದೆ ತಾಯಿಗಳಿಗೆ ಅವಿಧೇಯರನ್ನಾಗಿ ಮಾಡ್ತಾ ಇದ್ರೆ, ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಮ್ಮನ್ನು ಮಾಡ್ತಾ ಇದ್ರೆ, ನಾವು ಎಚ್ಚರವಾಗಿರಬೇಕು. ಯಾಕೆಂದರೆ ಸೈತಾನನು ನಮ್ಮನ್ನು ಹಾಳು ಮಾಡಲಿಕ್ಕೆ ಅವನು ಕಾಯ್ತಾ ಇರ್ತಾನೆ. ಸೈತಾನನು ಅವನು ನಮ್ಮನ್ನು ಹೇಗಾದರೂ ಮಾಡಿ ಇವನ್ನ ಎಳ್ಕೋಬೇಕು, ಕೆಳಕ್ಕೆ ತಳ್ಳಬೇಕು, ಇವನ್ ನಾಶ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಅವನು ಅನೇಕರ ಹೃದಯಗಳಲ್ಲಿ ಕ್ರಿಯೆ ಮಾಡ್ತಾ ಇರ್ತಾನೆ. ಪ್ರತ್ಯೇಕವಾಗಿ ದೇವರ ಮಕ್ಕಳಿಗೆ ವಿರೋಧವಾಗಿ ಕ್ರಿಯೆ ಮಾಡ್ತಾ ಇರ್ತಾನೆ. ಅವ್ರನ್ನೇಗಾದ್ರೂ ಎಳ್ಕೊ, ಅವ್ರನ್ನೇಗಾದ್ರೂ ಕರ್ಕೊಂಬಾ, ಇವ್ರನ್ನೇಗಾದ್ರೂ ಕರ್ಕೊಂಡು ಬಾ ಅಂತ ನಮ್ಮ ವಿರೋಧವಾಗಿ ಒಬ್ಬೊಬ್ಬನ್ನು ಕಳಿಸ್ತಾ ಇರ್ತಾನೆ. ಆದರೆ ನಾವೇನಾಗಿರ್ಬೇಕು, ನಾವು ಎಚ್ಚರವಾಗಿರಬೇಕು. ದೇವರ ವಾಕ್ಯ ಹೇಳಿದ್ರೆ ನಾವು ಎಚ್ಚರವಾಗಿರಬೇಕು. ಇನ್ನೊಂದು ವಾಕ್ಯವನ್ನು ಹೋದ್ರೆ, ಅದ್ರ ಮುಂದೆ ಹೋದ್ರಿ, 5:11 ಓದ್ರಿ, ಬೇರೆಯವರು ಓದ್ರಿ ಯಾರಾದರೂ. ಆದರೆ ಕ್ರೈಸ್ತ ಸಹೋದರ ನೆನೆಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡುಕನಾದರೂ, ಸುಲುಕೊಳ್ಳುವವನಾದರೂ ಆಗಿದ್ದ ಆ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲು ಬಾರದು ಎಂದು. ಹೆಂಗಿದೆ ಗೊತ್ತ ಈ ವಾಕ್ಯ? ಭಯಂಕರವಾಗಿದೆ ಇದು, ನಿಜವಾಗಿ ಹೇಳ್ತಾ ಇದ್ದೀನಿ. ಯಾರ ಜೊತೆ ಅಂತೆ? ಕ್ರೈಸ್ತ ಸಹೋದರ ನೆನೆಸಿಕೊಂಡವರು ಜಾರನಾಗಿದ್ದರೆ, ಲೋಭಿಯಾಗಿದ್ರೆ, ವಿಗ್ರಹಾರಾಧಕನಾಗಿದ್ರೆ, ಬೈಯುವವನಾಗಿದ್ರೆ, ಕುಡುಕನಾಗಿದ್ರೆ, ಸುಲುಕೊಳ್ಳುವನಾಗಿದ್ರೆ ಇವ್ರ ಜೊತೆ ಏನ್ ಮಾಡಬಾರ್ದಂತೆ? ಸಹವಾಸ ಮಾಡಬಾರ್ದು. ಹಾಗಾದ್ರೆ ನಾವು ಚರ್ಚಲ್ಲಿ ಎಲ್ರಿಗೂ ಊಟ ಕೊಟ್ಕೊಂಡು ಜೊತೆ ಜೊತೆ ತಿಂತಾ ಇದೀವಲ್ಲ, ಊಟ ಮಾಡಬಾರ್ದು ಅಂತ ಹೇಳೈತೆ ತಾನೆ. ಹಾಗಾದ್ರೆ ಈ ಲಿಸ್ಟಲ್ಲಿ ಯಾರಾದರೂ ನಾವಿಲ್ಲಿದ್ರೆ, ನಾನೇ ಏನಾದರೂ ಈ ಲಿಸ್ಟಲ್ಲಿ ಇದ್ರೆ, ಉದಾಹರಣೆಗೆ ಸುಲ್ಕೊಳ್ಳೋನ್ ನಾನಾಗಿದ್ರೆ, ಕುಡುಕನು ಲೋಭಿ ಜಾರ ನಾನಾಗಿದ್ರೆ, ನೀವು ನನ್ನ ಜೊತೆ ಊಟ ಮಾಡಿದ್ರೆ ದೇವ್ರು ಹೇಳ್ತಾನೆ ಪಾಸ್ಟ್ರ್ ಜೊತೆ ಊಟ ಮಾಡಬೇಡ. ಯಾಕೆಂದ್ರೆ ಪಾಸ್ಟ್ರು ಸುಲ್ಕೊಳ್ಳೋನು, ವಿಗ್ರಹಾರಾಧನೆ ಕೊನು, ಲೋಭಿ, ವಿಗ್ರಹಾರಾಧನೆ ಬಿಡ್ರಿ ನಾವು ಮಾಡಲ್ಲ ಅಂದ್ಕೊಳ್ರಿ, ಇಲ್ಲವೇ ಕುಡುಕನು, ಇಲ್ಲವೇ ಸುಲ್ಕೊಳ್ಳೋನು, ಇದು ಯಾವುದಾದ್ರೂ ಇದ್ರೆ ಅವ್ರ ಜೊತೆ ಊಟನು ಮಾಡಬೇಡ್ರಿ ಅಂತ ಹೇಳ್ತದೆ. ಆದ್ರೆ ಅನ್ನಿನ ಜೊತೆ ಹೋಗ್ರಿ ಪರವಾಗಿಲ್ಲ ಅಂತ ಹೇಳ್ತದೆ, ಆದ್ರೆ ಇಲ್ಲಿ ಕ್ರೈಸ್ತನ ಜೊತೆ ಹೋಗ್ಬೇಡ್ರಿ ಅಂತ ಹೇಳ್ತದೆ. ಕೆಲವು ಸಾರಿ ಕೆಲವರು ಹೇಳೋದು ಹಾಗೇನೆ, ಕೆಲವು ಸಾರಿ ಕೆಲವು ಕ್ರೈಸ್ತರಿಗಿಂತ ಅನ್ಯರು ಬೆಟ್ರಪ್ಪ ಹೇಳ್ತಾರ ಇಲ್ವಾ? ಕೆಲವರು ಕ್ರೈಸ್ತರಿಗಿಂತ ಅನ್ಯರು ಪರವಾಗಿಲ್ಲ, ಆದರೆ ಕ್ರೈಸ್ತರು ಹೇಳಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಅದರ ಅರ್ಥ ಅವರು ನಿಜವಾದ ಕ್ರೈಸ್ತರಲ್ಲ, ಅವರು ಸುಮ್ಮನೆ ಹೆಸರಿಗೆ ಮಾತ್ರ ಕ್ರೈಸ್ತರು. ದೇವ್ರ ವಾಕ್ಯ ಹೇಳುತ್ತದೆ ನೀವು ಆ ರೀತಿಯಾಗಿ ಮಾಡಬೇಡ್ರಿ. ಅದರಲ್ಲೇ ಅದೇ ವಾಕ್ಯ ಹೀಗೆ ಮುಂದುವರಿಸುತ್ತಾ ಹೋಗಿ 33 ವಚನದಲ್ಲಿ ಹೇಳಿದ್ದು, ಮೋಸ ಹೋಗಬೇಡಿರಿ, ದುಸ್ಸಹವಾಸವು ಏನು ಮಾಡ್ತದೆ, ಸದಾಚಾರವನ್ನು ಕೆಡಿಸುತ್ತದೆ. ಇನ್ನೊಂದೆರಡು ವಾಕ್ಯವನ್ನು ಓದಿಕೊಂಡು ಮುಗಿಸಿಕೊಳ್ಳೋಣ. 2 ತಿಮೋತಿಯನಿಗೆ ಬರೆದ ಪತ್ರಿಕೆ 3:5 2 ತಿಮೋತಿ 3:5 ಬೇರೆ ಯಾರಾದರೂ ಓದ್ರಿ, ಓದ್ದೇ ಇರೋರು 2 ತಿಮೋತಿ 3:5 2 ತಿಮೋತಿ 3:5 2 ತಿಮೋತಿ 3:5 ಭಕ್ತಿಯ ಅಲ್ಲಿಂದ ಓದ್ರಿ, ಭಕ್ತಿಯ ವೇಷವಿದ್ದು
ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. ಇಂಥವರ ಸಹವಾಸವನ್ನ ಮಾಡದಿರು. ಅರ್ಥ ಮಾಡಿಕೊಳ್ಳೋಣ. ಉದಾಹರಣೆಗೆ ಭಕ್ತಿಯ ವೇಷವಿದ್ದು, ಅರ್ಥ ಆಯ್ತಾ? ಇಷ್ಟ ಅರ್ಥ ಆಯ್ತಾ? ಏನು ವೇಷ ಇದ್ದು ಏನದರ ಅರ್ಥ? ಕ್ರಿಶ್ಚಿಯನ್ ಅಂತೇಳಿ ವೈಟ್ ಬಟ್ಟೆ ಹಾಕ್ಕೊಂಡು ಭಾನುವಾರ ಮಾತ್ರ ನೀಟಾಗಿರ್ತಾರೆ ಅಂತ ಅಂದ್ಕೊಳ್ಳೋಣ. ನಮ್ಮ ಬಗ್ಗೆ ಮಾತಾಡೋಣ, ಆಚಾರ್ಯವ್ರ ಬಗ್ಗೆ ತುಂಬ ಇದೆ ಮಾತಾಡಲಿಕ್ಕೆ. ಓಕೆ, ಈ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು. ಕೆಲವರು ಹೇಳಿದರೆ, ನಾನು ಕೆಲವು ಕೇಳಿಸ್ಕೊಂಡಿದ್ದೀನಿ, ಇದು ಸುಳ್ಳು ಕಲ್ಪನೆ ಅಲ್ಲ. ಕೆಲವ್ರಿಗೆ ಹೇಳ್ತಾರೆ, ಏನು ನೀವು ತುಂಬ ಭಕ್ತಿಯಿಂದ ಇದ್ದೀರಾ, ಇನ್ನು ಸುಮಾರು ವರ್ಷಗಳಿಂದ ಕ್ರೈಸ್ತರಾಗಿದ್ದೀರಾ, ನೀವು ತುಂಬ ಆಳವಾಗಿ ಬೆಳೆದೆ. ಯಾವುದು ಇಲ್ಲ, ಸುಮ್ಮನೆ ಇರ್ರಿಪ್ಪ, ಸುಮ್ಮನೆ ಹೋಗ್ತಾ ಇದ್ದೀವಿ ನಾವು. ಅಂದರೆ 20-30 ವರ್ಷ ಹೋಗ್ತಾ ಇರೋರನ್ನ ಮಾತಾಡಿದ್ರೆ, ಏನು ತುಂಬ ದೇವರಲ್ಲಿ ಬೆಳೆದಿರ್ಬೋದು ನೀವು ಅಂತ ಹೇಳಿದ್ರೆ, ಕೆಲವು ಸಾರಿ ಅವರು, ಯಾವುದೂ ಇಲ್ಲ, ಸುಮ್ಮನೆ ಏನೋ ಹೋಗ್ಬೇಕು ಹೋಗ್ತಾ ಇದ್ದೀನಿ. ಆಮೇಲೆ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಈ ಥರ ಹೇಳ್ತಾರೆ ಇವರು. ಅಂದರೆ ಮೇಲೆ ಮಾತ್ರ ಅವರು ಭಕ್ತಿ, ಕೆಲವರು ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ಭಕ್ತಿ, ಪಾಸ್ಟರ್ ಮುಂದೆ ಮಾತ್ರ ಭಕ್ತಿ, ಆದರೆ ಅದರ ಬಲ ಬೇಡ ನನಗೆ, ಈ ದೇವರೆಲ್ಲ ಬೇಡ ನನಗೆ, ಆದರೆ ಕ್ರೈಸ್ತತ್ವ ಬೇಕು ಅಲ್ವಾ? ಕೆಲವರು ಹೇಳೋದು ಕ್ರೈಸ್ತ, ನಾನು ಇಲ್ಲಿ ಇಲ್ಲಿಲ್ಲ, ಫಾರಿನ್ ಕಂಟ್ರೀಸಲ್ಲಿ ನೋಡಿ, ಅವರು ಹೆಸರಿಗೆ ಮಾತ್ರ ಕ್ರಿಶ್ಚಿಯನ್ ಅಂತಿರುತ್ತೆ, ಆದರೆ ಆ ಕ್ರಿಶ್ಚಿಯನ್ ಅಂತಿರೋದು ಅವ್ರು ಮಾತ್ರ ಅದರಿಂದ ಜೀವಿಸಲ್ಲ. ನಾನು ಬೈ ಬರ್ತ್ ಕ್ರಿಶ್ಚಿಯನ್ನೇ, ಹುಟ್ಟಿದಂತೆ ಕ್ರಿಶ್ಚಿಯನ್ನೇ, ಆದರೆ ನನಗೆ ಕ್ರಿಸ್ತನು ಬೇಡ, ಯೇಸು ಸ್ವಾಮಿ ಬೇಡ ಅನ್ನುವಂಥವ್ರು ಎಷ್ಟೋ ಜನ ಈಗ ಇದ್ದಾರೆ. ಅದಕ್ಕೆ ಇಲ್ಲಿಂದ ಹೋದವ್ರು ನಮ್ಮವರು ಕೆಲವ್ರನ್ನ ಅವ್ರನ್ನ ಹಿಡ್ಕೊಂಡು ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ, ದೇವರಂದ್ರೆ ಹೆಂಗಿರ್ಬೇಕು ಗೊತ್ತಾ, ನಾವು ಖುಷಿ ಪಡಬೇಕು ಹಂಗಿರ್ಬೇಕು, ಕುಣಿದಾಡೋಣ ಬರ್ರಿ, ಡ್ಯಾನ್ಸ್ ಆಡೋಣ ಬರ್ರಿ, ಎಂಜಾಯ್ ಮಾಡೋಣ ಬರ್ರಿ, ದೇವರೇನು ಬೇಡ ಅಂತಿದ್ದಾನಾ ಅಂತ ಹೇಳುವಾಗ, ಅಲ್ಲಿ ಈಗಾಗಲೇ ಸುಮ್ಮನೆ ಹೆಸರಿಗೆ ಮಾತ್ರ ಕ್ರೈಸ್ತರಾದವ್ರು ಏನಾಗ್ಬಿಡ್ತಾರೆ ಅಂದರೆ, ಅವರೇನಾಗ್ಬಿಡ್ತಾರೆ, ಇದಕ್ಕೆ ಮರಳೋಗ್ಬಿಡ್ತಾರೆ. ಓ, ದೇವರು ನಾವು ಖುಷಿ ಪಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾರೆ. ಅಂದರೆ ಮೇಲೆಗೆ ಭಕ್ತಿ ವೇಷ, ದೇವರ ನಿಜವಾದ ಬಲ ಅವರಿಗೆ ಬೇಡ. ಆ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ವಾಕ್ಯವನ್ನು ಓದ್ಕೊಂಡ್ಬಿಡೋಣ. 2 ಪೇತ್ರನ ಪತ್ರಿಕೆ 3:18 2 ಪೇತ್ರ 2:18 ದೊಡ್ಡ ದೊಡ್ಡ ಮಾತುಗಳನ್ನಾಡಿ ಬಂಡು ಬಂಡಾದ ದುರಾಶೆಗಳನ್ನು ಹುಟ್ಟಿಸಿ ಅವರನ್ನು ಏನು ಮಾಡ್ತಾರೆ, ಮರಳುಗೊಳಿಸುತ್ತಾರೆ. ತಪ್ಪಾದ ಮಾರ್ಗದಲ್ಲಿ ನಡೆಯುವವರ ಸಹವಾಸ ನಿಮ್ಮನ್ನ ಮರಳು ಮಾಡ್ತದೆ. ಅವ್ರು ಹೇಳ್ತಾರೆ, ಇಷ್ಟು ದಿನ ಇಲ್ಲಿ ಹೋಗಿ ವಾಕ್ಯದಲ್ಲಿ ಬೆಳೀತಾ ಇದೀಯಾ, ಇಲ್ಲಿ ಇಷ್ಟು ದಿನದಿಂದ ಇದೆಯಾ, ನಿನಗೇನು ಸಿಕ್ತು, ಆದರೆ ನಾನು ಹೋಗೋ ಹತ್ರ ಬಾ ಸಿಗ್ತದೆ, ಅಲ್ಲಿ ತೋರಿಸ್ತೀನಿ ಬಾ, ನಮ್ಮ ಪಾಸ್ಟರ್ ಹತ್ರ ಬಾ ತೋರಿಸ್ತೀನಿ. ಕೆಲವು ಸಾರಿ ಮರಳು ಮಾಡ್ತಾರೆ. ವಾಕ್ಯವನ್ನು ವಿವರಿಸುವುದಕ್ಕಿಂತಲೂ, ದೇವರ ವಾಕ್ಯದ ರಹಸ್ಯಗಳನ್ನು ಅರಿಯುವುದಕ್ಕಿಂತಲೂ, ಆಶೀರ್ವಾದಗಳು, ಪ್ರವಾದನೆಗಳು, ಮಹತ್ಕಾರ್ಯಗಳು ಅನೇಕವನ್ನು, ಬನ್ನಿ ಅಲ್ಲಿ ಅದ್ಭುತ ನಡೀತದೆ ಅಂತ ಹೋದರೆ, ನಾನು ಹೇಳ್ತೇನೆ, ದೇವರ ವಾಕ್ಯ ಇಲ್ಲದೆ ಇರುವ ಕಡೆಯಲ್ಲಿ ದಯಮಾಡಿ ಹೋಗಕ್ಕೆ ಹೋಗಬೇಡಿ. ಕೇವಲ ಅದ್ಭುತ, ಕೇವಲ ಅದಕ್ಕಾಗಿ ಪ್ರವಾದನೆ ಅದನ್ನು ಇದನ್ನು ಮಾಡುವ ಕಡೆ ಅಲ್ಲ. ನೋಡಿ, ಇವತ್ತು ಎಷ್ಟು ವಿಚಾರಗಳನ್ನು ನಾವು ಕೇಳ್ಕೊಂಡ್ವಿ, ಒಂದು ಎರಡು ವಾಕ್ಯಗಳಲ್ಲಿ ಎಷ್ಟೋ ಮಾತಾಡಿ ಮುಗಿಸ್ತೇವೆ. ಆದರೆ ಇವೆಲ್ಲ ತಿಳ್ಕೊಳ್ಬೇಕು. ಬೈಬಲ್ ಇಷ್ಟು ವಾಕ್ಯಗಳಲ್ಲಿ ಇನ್ನೂ ವಾಕ್ಯಗಳಿದ್ದಾವೆ. ಇಂಥವರ ಸಹವಾಸ ಮಾಡಬೇಡ, ಇಂಥವರ ಸಹವಾಸ ಮಾಡಬೇಡ, ಇಂಥವರ ಸಹವಾಸ ಮಾಡಬೇಡ ಅಂತ ದೇವರ ವಾಕ್ಯ ನಮ್ಗೆ ಹೇಳ್ಕೊಡ್ತಾ ಇದೆ. ನಾವು ಅಂಥವರ ಸಹವಾಸ ಮಾಡದೇ ಇದ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಮಾಡಲ್ವಾ? ನಾವು ಇವರೆಲ್ಲ ಸಹವಾಸ ಮಾಡ್ತಾ ಇದ್ಬಿಟ್ಟು ದೇವ್ರ ಹತ್ರ ಬಂದು ದೇವರಿಂದ ನನ್ನ ಆಶೀರ್ವಾದ ಮಾಡಪ್ಪ ಅಂದ್ರೆ ದೇವ್ರು ಕೇಳ್ತಾನ? ದೇವ್ರು ಕೇಳಲ್ಲ. ದೇವ್ರು ಹೇಳ್ತಾನೆ, ನೀನೇ ಯಾರ ಜೊತೆಯಲ್ಲಿ ಸಹವಾಸ ಮಾಡ್ತಾ ಇದೀಯಾ? ಅಜ್ಞಾನಿಗಳ ಜೊತೆ ಸಹವಾಸ ಮಾಡ್ತಾ ಇದೀಯಾ? ಕುಟಿಲ ಸ್ವಭಾವಿ, ಕಾಪಟಿಗಳು, ಜಗಳಗಂಟಿರು, ಕೋಪಿಷ್ಟರು, ಕೆಟ್ಟವರು, ಹೊಟ್ಟೆ ಕಿಚ್ಚು ಪಡುವವರು, ಜಾರರು, ಲೋಭಿಗಳು, ವಿಗ್ರಹಾರಾಧಕರು, ಸುಲುಕೊಳ್ಳುವವರು, ಏನೋ ಲೋಭಿಯರು, ಬೈಯುವವರು, ಕುಡುಕರು, ದುಸ್ಸಹವಾಸ ಮಾಡೋರು, ಇವರೆಲ್ಲ ಭಕ್ತಿಯ ವೇಷ್ಯ ಇರುವವರು, ಇವರೆಲ್ಲ ಸಹವಾಸ ಮಾಡ್ತಾ ಇದ್ದೀರಾ. ನಿಮಗೆ ಅದರ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ. ನೀವು ಅವ್ರ ಜೊತೆನೇ ನಡ್ಕೊಂಡು ಇಲ್ಲಿ ಬಂದುಬಿಟ್ಟು ದೇವರಿಂದ ನನ್ನ ಕಾಪಾಡು, ನನಗೆ ಸಹಾಯ ಮಾಡು ಅಂದರೆ ದೇವರು ಸಹಾಯ ಮಾಡೋದಿಲ್ಲ. ದೇವರು ಹೇಳ್ತಾನೆ, ನಿನ್ನನ್ನು ನೀನು ಪ್ರತ್ಯೇಕಿಸಿಕೋ.
ಆ ನಾನು ಇವ್ರ ಜೊತೆನೆ ಹೋಗ್ತಾ ಇರ್ತೀನಿ, ದೇವ್ರೆ ನಿನ್ಗೆ ಇಷ್ಟ ಇದ್ರೆ ನನ್ನನ್ನು ನೀನೇ ಎತ್ಕೊಂಡೋಗಿ ಅಲ್ಲಿ ನಿಲ್ಸಪ್ಪ. ಕೆಲವು ಸಾರಿ ಅಲ್ವಾ ದೇವ್ರಿಗೆ ಹೇಳೋದು, ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನು ನೀನೇ ಎತ್ಕೊಂಡೋಗಿ ಆ ಕಡೆ ಇಟ್ಬಿಡು, ಇವ್ರ ಜೊತೆಯಲ್ಲಿ ವಾಸ ಮಾಡೋದು ಇಷ್ಟ ಇಲ್ಲ ತಾನೆ, ನನಗೆ ಸಪ್ರೇಟಾಗಿ ಒಂದು ಜಾಗ ಕೊಟ್ಬಿಡು, ಅಲ್ಲಿಗೆ ನಾನು ಮನೇಲಿ ಹೋಗಿ ಮನೆ ಕಟ್ಕೊಂಡಿರ್ತೀನಿ, ನೀನು ಕೊಟ್ಟರೆ ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲಿ ಇರ್ತೀನಿ. ಹಂಗಲ್ಲ, ಅಲ್ಲಿದ್ದಾಗಲೂ ನಮ್ಮನ್ನು ನಾವೇನು ಮಾಡಬೇಕು, ಪ್ರತ್ಯೇಕಿಸಿಕೊಳ್ಳಬೇಕು. ಹಾಲೆಲುಯಾ. ದೇವ ಜನವೇ, ಇದು ದೇವರ ವಾಕ್ಯಗಳು, ನಾನು ಯಾವುದು ಸ್ವಂತವಾಗಿ ಹೇಳ್ತಾ ಇಲ್ಲ, ಇವರ ಸಹವಾಸವನ್ನು ಮಾಡಬೇಡ್ರಿ ಅಂತ ದೇವರು ನಮಗೆ ಸ್ಪಷ್ಟವಾಗಿ ಹೇಳಿಕೊಡ್ತಾ ಇದ್ದಾರೆ. ಹಾಗಾದರೆ ನಾವೇನು ಮಾಡೋಣ, ಈ ವಾಕ್ಯಗಳಂತೆ ನಾವು ನಡೆದುಕೊಳ್ಳುವಂಥವರಾಗಿರೋಣ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನೀವು ಪ್ರಾರ್ಥನೆ ಮಾಡಿರಿ, ನೀವು ಯಾರ ಜೊತೆಯಲ್ಲಿ ಸ್ನೇಹ ಮಾಡ್ತಾ ಇದ್ದೀರೋ, ಯಾರ ಜೊತೆಯಲ್ಲಿ ಜೀವನ ಮಾಡ್ತಾ ಇದ್ದೀರೋ, ಯಾರು ಇಂಥ ಏನಾದರೂ ಕೆಟ್ಟತನಗಳಲ್ಲಿರುವಂಥ ಜನರು ನಿಮಗೆ ಇದ್ದರೆ, ಅವರ ಸಹವಾಸ ನೀವು ಮಾಡ್ತಾ ಇದ್ದರೆ, ದೇವರ ವಾಕ್ಯ ಹೇಳ್ತಾ ಇದೆ, ಮಗಳೇ ಮಗನೇ ಇಂಥವರ ಸಹವಾಸ ನೀನು ಮಾಡೋಕ್ಕೆ ಹೋಗಬೇಡ. ಇವತ್ತು ಒಂದು ತೀರ್ಮಾನ ಮಾಡ್ತೀರಾ, ದೇವರೇ ಇಂಥ ತಪ್ಪುಗಳು ಪಾಪಗಳು ಕಂಡು ಬಂದಲ್ಲಿ ನಾನು ಅವರ ಸಹವಾಸ ಮಾಡಲ್ಲಪ್ಪ, ದುಷ್ಟರ ಸಹವಾಸಕ್ಕಿಂತ ನಿನ್ನ ಸಹವಾಸ ಮೇಲೂ, ನಿನ್ನ ವಾಕ್ಯ ಧ್ಯಾನ ಮಾಡುವುದು ಮೇಲೂ. ಮೊದಲನೇ ಕೀರ್ತನೆಯಲ್ಲಿ ನಮಗೆ ಹೇಳುವಂತೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಹಗಲಿರುಳು ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುತ್ತಿರುವನೋ ಅವನು ಧನ್ಯನೋ. ಇಂಥವರ ಸಹವಾಸ ಮಾಡುವುದಕ್ಕಿಂತ ನೀನು ದೇವರ ವಾಕ್ಯವನ್ನು ಧ್ಯಾನ ಮಾಡು, ಸ್ತುತಿ ಮಾಡು, ಆ ಸಮಯವನ್ನು ವ್ಯರ್ಥವಾಗಿ ಅವರೊಟ್ಟಿಗೆ ಕುಚೋದ್ಯ ಮಾತು ಮಾತನಾಡುವುದಕ್ಕಿಂತ, ಬೇರೆಯವರ ಕುರಿತಾಗಿ ತಪ್ಪು ತಪ್ಪಾಗಿ ಮಾತನಾಡುವುದಕ್ಕಿಂತ, ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ದೇವರ ವಾಕ್ಯದಲ್ಲಿ ನಿನ್ನ ಸಮಯವನ್ನು ಕಳೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಲೆಲೂಯಾ. ಅಪ್ಪ, ನಾವು ಆ ರೀತಿಯಾಗಿ ಮಾಡುವುದಕ್ಕೆ ಸಹಾಯ ಮಾಡು ತಂದೆ, ನಾವು ಎಚ್ಚರವಾಗಿರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡು ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರ. ಇವತ್ತು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಈ ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬರು ದೈವಾನುಗ್ರಹವನ್ನು ಹೊಂದಿ, ಅಪ್ಪ ಕೆಟ್ಟವರ ಸಹವಾಸ ಮಾಡದೆ ಪರಿಶುದ್ಧರ ಸಹವಾಸ ಮಾಡಿ ಪರಿಶುದ್ಧರಾಗಿ ನಾವು ಜೀವಿಸುವಂತೆ ನೀವು ನಮಗೆ ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಅನುಗ್ರಹ ಮಾಡಿರಿ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ನಮ್ಮ ರಕ್ಷಕರಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್.